ನಮಸ್ಕಾರ ವೀಕ್ಷಕರೇ ಇಂದು ಫೆಬ್ರವರಿ ಒಂದು ಬಜೆಟ್ ಮಂಡನೆ ಇಪ್ಪತ್ತು ಇಪ್ಪತ್ತರಂದು ಹಣಕಾಸು ಮಂತ್ರಿ ಅವರು ಮಾಡಿರ್ತಾರೆ ಅದರ ಬಗ್ಗೆ ವಿಶ್ಲೇಷಣೆ ನಡೆಯಲಿಕ್ಕಿದೆ ತಾವು ನೋಡ್ತಿದ್ದೀರಾ ದೈ ವರ್ಲ್ಡ್ ಟೂ ಫೋರ್ ಸೆವೆನ್ ನಿಮ್ಮ ನೆಚ್ಚಿನ ವಾಹಿನಿ ಉಡುಪಿ ಸ್ಟುಡಿಯೋದಿಂದ ನೇರ ಪ್ರಸಾರ ಇವತ್ತಿನ ಬಜೆಟ್ನ ಬಂದೆ ಪರಾಮರ್ಶೆ ವಿಮರ್ಶೆ ಮಾಡಲಿಕ್ಕೆ ಅಪೇಕ್ಷೆ ನಿರೀಕ್ಷೆಗಳ ಬಗ್ಗೆ ಹೇಳಲಿಕ್ಕೆ ನಮ್ಮೊಂದಿಗಿದ್ದಾರೆ ನಿಕಟಪೂರ್ವ ಅಧ್ಯಕ್ಷರು ಲಿಕ್ಕ ಪರಿಚೋದಕ ಸಂಘ ಉಡುಪಿ ಬ್ರಾಂಚಿನ ಹಿರಿಯರು ಶ್ರೀ ನರಸಿಂಹ ನಾಯಕ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮಸ್ಕಾರ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಈ ವರ್ಷದ ಬಜೆಟ್ ಒಂದು ಸ್ವಲ್ಪ ವಿಶೇಷವಾಗಿತ್ತು ಏನೆಂದರೆ ಪೇಪರ್ಲೆಸ್ ಬಜೆಟ್ ಇಷ್ಟು ವರ್ಷಕ್ಕೆ ಸೂಟ್ ಕೆಸ್ಗೆಟ್ಟು ಇಟ್ಕೊಂಡು ವಿತ್ತ ಸಚಿವರು ಲೋಕಸಭೆಯೊಳಗೆ ಒಳಗೆ ಹೋಗೋದಿತ್ತು ಆಮೇಲೆ ಹೋದ ವರ್ಷ ನಮ್ಮ ನಿರ್ಮಲಾ ಸೀತಾರಾಮ್ ಚೀಲ ಇಟ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂತು ಈ ವರ್ಷ ಡಿಜಿಟಲ್ ಫಾರ್ಮ್ನಲ್ಲಿ ಆ್ಯಪ್ನಲ್ಲಿ ಅವರು ಮಂಡನೆಯನ್ನು ಮಾಡಿದ್ದಾರೆ ಹೇಗೆ ಅನ್ನಿಸ್ತದೆ ಮೊದಲು ಮಂಡಿಸಿದ ರೀತಿ ಮತ್ತು ಈ ವರ್ಷನ ಒಂದು ಪರಾಮರ್ಶೆ ಮಾಡೋದಾದರೆ ನಿಮಗೆ ಹೇಗೆ ಅನಿಸ್ತು ಜನಪರವ ಆಡಳಿತ ಪರವ ಬಜೆಟಲ್ಲಿ ಎರಡು ವಿಧ ಒಂದು ಜನಪರ ಒಂದು ಜನಹಿತ ಇದು ಜನಪರ ಬಜೆಟ್ ಜನಹಿತ ಅಂದರೆ ನೀವು ತುಂಬ ಸಬ್ಸಿಡಿ ಕೊಡುವಂಥದ್ದು ಇನ್ಕಮ್ ಟ್ಯಾಕ್ಸಲ್ಲಿ ಎಕ್ಸಮ್ಷನ್ ಕೊಡುವಂಥದ್ದು ಲಿಮಿಟ್ ರೇಸ್ ಮಾಡುವಂಥದ್ದು ಅದು ಜನಹಿತ ಬಜೆಟ್ ಇದು ಜನಪರ ಅಭಿವೃದ್ಧಿಗೆ ಪೂರಕವಾದ ಬಜೆಟ್ ಜನಪರ ಇಲ್ಲಿ ಏನಾಗಿದೆ ಅಂದರೆ ಕೋವಿಡ್ ಮೊದಲು ರಾಷ್ಟ್ರ ಮೊದಲು ಅಭಿವೃದ್ಧಿ ಮೊದಲು ಸೊ ಅಭಿವೃದ್ಧಿಯ ಚಿಂತನೆ ಇರುವಂಥ ಬಜೆಟ್ ಜನಪರ ಸಬ್ಸಿಡಿ ಎಕ್ಸಮ್ಷನ್ಸು ಟ್ಯಾಕ್ಸ್ ರಿಡಕ್ಷನ್ಸು ಅದೆಲ್ಲ ಜನಹಿತ ಆದ್ದರಿಂದ ಇದು ಜನಪರ ಬಜೆಟ್ ಕೋವಿಡ್ ನೈನ್ಟೀನ್ ಇದರಿಂದ ಉದ್ಭವಿಸಿದ ಆರ್ಥಿಕ ಸಂಕಷ್ಟ ಹಾಗೂ ಜನರಿಗೆ ಇದರಿಂದ ಉಂಟಾದ ಸಂಕಷ್ಟ ಮತ್ತು ಸಂಕೀರ್ಣದ ಪರಿಸ್ಥಿತಿಯಲ್ಲಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಇವರು ಮಂಡಿಸಿದ ಮೊದಲ ಕಾಗದ ರಹಿತ ಬಜೆಟ್ ಮತ್ತು ಈ ದಶಕದ ಪ್ರಥಮ ಬಜೆಟ್ ಆತ್ಮನಿರ್ಭರ ಭಾರತದ ಆಧಾರ ಸ್ತಂಭಗಳಾದ ಆರ್ಥಿಕತೆ ಮೂಲಭೂತ ಸೌಕರ್ಯ ವ್ಯವಸ್ಥೆ ರೋಮಾಂಚಕ ಪ್ರಜಾಪ್ರಭುತ್ವ ಬೇಡಿಕೆ ಪೂರೈಕೆ ಸರಪಳಿ ಇದರ ದೇಹಗಳೊಂದಿಗೆ ಮಂಡಿಸಲಾದ ಈ ಆಯವ್ಯಯ ಜನಪರ ಅಭಿವೃದ್ಧಿಪರ ಮತ್ತು ಆರ್ಥಿಕ ಸುಧಾರಣೆಯ ಮುನ್ನುಡಿ ಬರೆಯುವ ಬಜೆಟ್ ಇದಾಗಿದೆ ನೀವು ಹೇಳಿದರೆ ಪ್ರತಿ ಸರ್ತಿ ಬಜೆಟ್ ಮಂಡನೆ ಆಗುವಾಗ ಹಲ್ವ ಹದಿನೈದು ದಿವಸ ಮೊದಲು ಆ ಪ್ರಿಂಟಿಂಗ್ ಪ್ರೆಸ್ಸಿಗೆ ಹೋಗುವಾಗ ಹಲ್ವ ಒಂದು ರೆಡಿ ಮಾಡಿ ಅದು ಕಾರ್ಯಕ್ರಮದ ಪ್ರಥಮ ಘಟ್ಟ ಇದು ಈ ಸರ್ತಿ ಹಲ್ವಾ ಇಲ್ಲ ಏನೂ ಇಲ್ಲ ಮತ್ತು ಹದಿನೈದು ದಿವಸ ಆ ಸಿಬ್ಬಂದಿಯೂ ಹೊರಗೆ ಹೋಗ್ಲಿಕ್ಕಿಲ್ಲ ಹಲ್ವಾ ಮಾಡಿದ್ರಲ್ಲ ಅಲ್ಲ ಹಲ್ವಾ ಮಾಡಿದರೆ ಸಿಬ್ಬಂದಿ ಹೊರಗೆ ಹೋಗ್ಲಿಕ್ಕಿಲ್ಲ ಹೌದು ಲೀಕ್ ಆಗಬಾರ್ದು ಅಂತ ಇದು ಕಾಗದ ರಹಿತ ಆದ್ರಿಂದ ಆ ಸಿಬ್ಬಂದಿಗೆ ಮನೆ ಹೋಗ್ಬೋದು ಆರಾಮ ಇರ್ಬೋದು ಆದ್ದರಿಂದ ಇದು ಬಜೆಟ್ ಜನಪರ ಮತ್ತು ಅಭಿವೃದ್ಧಿ ಪರ ಸರಿ ಬಜೆಟ್ನ ಪರಾಮರ್ಶೆ ಹೇಗೆ ಬಜೆಟ್ನ ಪರಾಮರ್ಶೆ ಈಗ ಆಕ್ಚುಲಿ ನಮ್ಮದು ಜಿ ಡಿ ಪಿ ಈಗ ನೆಗೆಟಿವ್ ಇದೆ ಕೋವಿಡ್ ನೈನ್ಟೀನ್ ಇದರಿಂದ ಜಿ ಡಿ ಪಿ ಅನ್ನುವಂಥದ್ದು ನೆಗೆಟಿವ್ ಗ್ರೋತ್ ಜಿ ಡಿ ಪಿ ಗ್ರೋತ್ ರೇಟ್ ಇಸ್ ನೆಗೆಟಿವ್ ಅಂದರೆ ನಮ್ಮದು ಮೈನಸ್ ಸೆವೆನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪ್ರತಿ ಸರ್ತಿ ಪ್ಲಸ್ ಇತ್ತು ಈ ಸರ್ತಿ ಮೈನಸ್ ಇದೆ ಇದು ನಮ್ಮ ದೇಶ ಮಾತ್ರವಲ್ಲ ವಿಶ್ವದಾದ್ಯಂತ ಇದು ಜಿ ಡಿ ಪಿ ಗ್ರೋತ್ ಒಟ್ಟು ನಮ್ಮ ಆದಾಯ ಒಟ್ಟು ಜಿ ಡಿ ಪಿ ಅಂದರೆ ಒಟ್ಟು ನಮ್ಮ ಸಾಮರ್ಥ್ಯ ಗೂಡ್ಸ್ ಮತ್ತು ಸರ್ವಿಸಸ್ ಆದರೆ ಐ ಎಮ್ ಎಫ್ ಅವರು ಐ ಎಮ್ ಎಫ್ ಅವರು ಏನು ಹೇಳಿದ್ದಾರೆ ಅಂದರೆ ಪ್ರಥಮ ದೇಶ ನಮ್ದು ಇಂಡಿಯಾ ಹನ್ನೊಂದು ಪರ್ಸೆಂಟ್ ಗ್ರೋತ್ನ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಇದು ಡಾಟಾ ರಿಲೀಸ್ ಮಾಡಿದ್ದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮತ್ತೆ ಐಎಂಎ ಪ್ರಕಾರ ಚೀನಾ ಬರಲಿದೆ ಅಂತ ಹೇಳಿದ್ದಾರೆ ಡಬಲ್ ಡಿಜಿಟ್ ಚೀನಾ ಎಂಟು ಪರ್ಸೆಂಟ್ ಅಮೇರಿಕ ಅಭಿವೃದ್ಧಿ ಹೊಂದಿದ ದೇಶ ದೇಶ ಐದು ಪರ್ಸೆಂಟ್ ಈ ಅಂಶದಲ್ಲಿ ನೋಡುವುದಾದರೆ ಈಗ ನಮ್ದು ಫಾಸ್ಟೆಸ್ಟ್ ರಿಕವರಿ ಕೋವಿಡ್ ನೈನ್ಟೀನಿಂದ ಆಗಿದ್ದು ಇಂಡಿಯಾ ಇದು ಯಾಕೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಯವರು ಫಸ್ಟು ಕೋವಿಡ್ ನೈಂಟಿ ಜನವರಿ ಮೂವತ್ತು ನಮ್ಮ ಇಂಡಿಯಾದಲ್ಲಿ ಟೂ ತೌಸಂಡ್ ಟ್ವೆಂಟಿ ಅದರ ನಂತರ ಮಾರ್ಚಲ್ಲಿ ಲಾಕ್ಡೌನ್ ಸ್ಟಾರ್ಟ್ ಮಾಡಿದರು ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತು ಲಾಕ್ಡೌನ್ ಸ್ಟಾರ್ಟ್ ಮಾಡಿದರು ಇದರಿಂದ ಇಕನಮಿ ಎಫೆಕ್ಟ್ ಆಯಿತು ಆದರೆ ಜಿ ಡಿ ಪಿಯನ್ನು ವೃದ್ಧಿಪಡಿಸ್ಬೋದು ವಿತ್ತೀಯ ಕೊರತೆಯನ್ನು ಸರಿ ಮಾಡ್ಬೋದು ಆದರೆ ಜನರ ಜೀವಹಾನಿ ಆದರೆ ಏನೂ ಸರಿ ಮಾಡಲಿಕ್ಕಾಗೋದಿಲ್ಲ ಆದ್ದರಿಂದ ಮೋದಿಯವರಿಗೆ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕೋವಿಡ್ ನೈನ್ಟೀನ್ ಇದನ್ನು ಒಂದು ರೀತಿ ಒಳ್ಳೆ ರೀತಿಯಲ್ಲಿ ನಿಭಾಯಿಸಿದ ಖ್ಯಾತಿ ನಮ್ಮ ಪ್ರಧಾನಮಂತ್ರಿಯವರಿಗೆ ಬರ್ತದೆ ಸರಿ ಈಗ ತಾವು ಹೇಳಿದ್ರಿ ನಾವು ಹನ್ನೊಂದು ಶೇಕಡಕ್ಕೆ ಮೀಡಬಹುದು ಇಂಟರ್ನ್ಯಾಷನಲ್ ಮಾನಿಟರ್ ಫಂಡ್ ಇದರ ಬಗ್ಗೆ ಹೇಳಿದೆ ನಿನ್ನೆ ಮೊನ್ನೆ ಅದು ವಾಖ್ಯವನ್ನು ಕೊಟ್ಟಿದ್ದಾರೆ ಆದರೆ ನಮ್ಮ ನೇಬರಿಂಗ್ ರಾಷ್ಟ್ರಗಳನ್ನು ನೋಡುವಾಗ ಭೂತಾನ್ ಇರಲಿ ನೇಪಾಲ್ ಇರಲಿ ಬಾಂಗ್ಲಾದೇಶ್ ಇರಲಿ ಅವರು ನಮಗಿಂತ ಮಂಚೂಣಿಯಲ್ಲಿದ್ದಾರೆ ಕೊರೋನಾ ಅವರಿಗೂ ಕೂಡ ಇತ್ತು ವಿಶ್ವಕ್ಕೆ ಮಾತ್ರ ಅಲ್ಲ ಅವರಿಗೂ ಕೂಡ ಇತ್ತು ಆದರೂ ಕೂಡ ಅವರು ಮಂಚೂಣಿಯಲ್ಲಿದ್ದಾರೆ ಎಲ್ಲಿಯಾದರೂ ನಾವು ಹಿಂದಕ್ಕೆ ಬೀಳಲಿಕ್ಕೆ ನಮ್ಮ ಪಾಪ್ಯುಲೇಷನ್ ಅಥವಾ ಜನಸಂಖ್ಯೆ ಕಾರಣವಾಯಿತು ಅಲ್ಲ ನಾವು ಹಿಂದಕ್ಕೆ ಬೀಳುವ ಪ್ರಶ್ನೆ ಉದ್ಭವಿಸುವುದಿಲ್ಲ ಈಗ ಆ್ಯಕ್ಚುಲಿ ಕೋವಿಡ್ ಇಲ್ಲದಿದ್ದರೆ ನಾವು ಟೂ ತೌಸಂಡ್ ಟ್ವೆಂಟಿ ಫೈವ್ ಫೈವ್ ಟ್ರಿಲಿಯನ್ ಇಕಾನಮಿ ನಮ್ದು ಫೈವ್ ಟ್ರಿಲಿಯನ್ ಈಗ ಟೂ ಪಾಯಿಂಟ್ ಏಟ್ ಸೆವೆನ್ ಅದೊಂದು ಪ್ರಧಾನಿ ಮೋದಿ ಅವರ ಕನಸಾಗಿತ್ತು ಅಲ್ಲಲ್ಲ ಈ ಕೋವಿಡ್ ಇಂದ ನಮ್ಮದು ಆರ್ಥಿಕ ಸಂಕಷ್ಟ ಈಗ ಸರ್ಕಾರದಲ್ಲಿ ನೋಡಿ ಜಿ ಎಸ್ ಟಿ ಕಲೆಕ್ಷನ್ ಪ್ರೀ ಜಿ ಎಸ್ ಟಿ ಪ್ರೀ ಕೋವಿಡ್ ಒಂದು ಲಕ್ಷ ಕೋಟಿ ದಾಟಿದ್ದು ಒಂದು ತಿಂಗಳಲ್ಲಿ ಒಂದು ಲಕ್ಷದ ಹತ್ತೊಂಬತ್ತು ಈಗ ಡಿಸೆಂಬರ್ ಅಲ್ಲಿ ಒಂದು ಲಕ್ಷದ ಹತ್ತೊಂಬತ್ತು ಕೋಟಿ ಅಂದ್ರೆ ಅದು ಪರ್ಚೇಸಿಂಗ್ ಪವರ್ ಇನ್ಕ್ರೀಸ್ ಆಗಿದೆ ಅಲ್ಲ ಏಟ್ ಪರ್ಸೆಂಟ್ ಗ್ರೋತ್ ಏಟ್ ಪರ್ಸೆಂಟ್ ಗ್ರೋತ್ ಅದರ ಅರ್ಥ ಏನು ಪರ್ಚೇಸಿಂಗ್ ಪವರ್ ಇನ್ಕ್ರೀಸ್ ಆಗಿದೆ ಆ ಪರ್ಚೇಸಿಂಗ್ ಪವರ್ ಇನ್ಕ್ರೀಸ್ ಆಗಿದ್ದ ಲಕ್ಷಣ ಏನು ತೋರ್ತದೆ ಈ ಇಕಾನಮಿ ಸರಿ ರೀತಿಯಲ್ಲಿ ಸಾಗ್ತಾ ಇದೆ ಇಕಾನಮಿ ಅನ್ನುವಂಥದ್ದು ಸರಿ ರೀತಿಯಲ್ಲಿ ಬರ್ತಾ ಇದೆ ಅಲ್ಲ ಇದು ಜನಸಂಖ್ಯೆ ಮತ್ತು ಇದಕ್ಕೆ ಏನು ಮಾರಕಲ್ಲ ಸರಿ ಈಗ ಇಪ್ಪತ್ತಾರಕ್ಕೆ ರಾಷ್ಟ್ರ ನಾವು ಗಣ ಗಣರಾಜ್ಯೋತ್ಸವ ಆಚರಣೆ ಮಾಡಿದ್ದು ಇದೆ ಆದರೆ ಮತ್ತೇನಾಯಿತು ಘಟನೆ ವಿಶ್ವವೇ ನೋಡಿತು ಇದರಿಂದ ಸಂಕಷ್ಟಕ್ಕೆ ಈಡಾದವರು ರೈತರು ಅವರು ಮೂರು ಕೃಷಿ ಕಾಯ್ದೆಗಳ ವಿರುದ್ಧವಾಗಿದ್ದಾರೆ ನವೆಂಬರ್ ಹದಿನೆಂಟರಿಂದ ಇಲ್ಲಿಯವರೆಗೆ ಅವರು ಇದಕ್ಕೆ ಕೂತ್ಕೊಂಡಿದ್ದಾರೆ ಆದರೆ ನಾನು ಹೇಳುವಂಥದ್ದು ಇವತ್ತು ಏರಿಸಿದಂಥ ಬಡವ ಅಥವಾ ಜನಸಾಮಾನ್ಯ ನೋಡಿಕೊಳ್ಳುವಂಥದ್ದು ಯಾವುದಕ್ಕೆ ಏರಿಸಲಾಗಿದೆ ಎಂಬುದಾಗಿ ಬೇಳೆಕಾಳು ಬಟಾಣಿ ಕ ಅಡುಗೆ ಎಣ್ಣೆ ಇದರಿಂದ ಏಳಿಸಿ ಫಾರ್ಟಿ ಪರ್ಸೆಂಟ್ ಗ್ರೋತು ಸೆಸ್ಸನ್ನು ಮಾಡಲಾಗಿದೆ ಇದು ಒಂದು ಕಡೆಯಲ್ಲಿ ರೈತರ ಪರವಿದ್ದ ಇದೆ ಅಂತ ಹೇಳುತ್ತಿರುವಂಥ ಸರ್ಕಾರ ಇನ್ನೊಂದು ಕಡೆಯಲ್ಲಿ ರೈತರಿಂದಲೇ ಇದನ್ನು ಪಡೆದುಕೊಂಡು ಎಲ್ಲಿಯೋ ಬ್ಯಾಲೆನ್ಸ್ ಮಾಡಲಿಕ್ಕೆ ನೋಡ್ತಾ ಇದೆ ನೋಡಿ ರೈತರಿಗೆ ಈ ಕೃಷಿಯಲ್ಲಿ ತುಂಬ ಅವರು ಸಪೋರ್ಟ್ ಮಾಡಿದ್ದಾರೆ ಕೃಷಿ ಎಗ್ರಿಕಲ್ಚರ್ ಅವರು ಆತ್ಮನಿರ್ಭರ ಭಾರತ್ ಭಾರತ ಅಂದರೆ ಏನು ದೇಶವನ್ನು ದೇಶಿಗರಿಂದ ಸದೃಢಗೊಳಿಸುವಂಥ ಕಾರ್ಯಕ್ರಮ ಸೆಲ್ಫ್ ರಿಲಯನ್ಸ್ ಸೆಲ್ಫ್ ರಿಲಯಂಟ್ ಇದರಲ್ಲಿ ಕೃಷಿ ಕ್ಷೇತ್ರದಲ್ಲಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದ್ರೆ ನಿಮ್ದು ಖರ್ಚು ಎಷ್ಟಾಗ್ತದೆ ನೂರು ರೂಪಾಯಿ ಆದರೆ ನೂರೈವತ್ತು ರೂಪಾಯಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅವರು ಕೊಡ್ತಾ ಇದ್ದಾರೆ ಅಂದರೆ ನಿಮಗೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದರೆ ನೂರೈವತ್ತು ರೂಪಾಯಿ ಕೊಡ್ತಾರೆ ಒಂದು ನೂರೈವತ್ತು ರೂಪಾಯಿ ಕೊಡ್ತಾರೆ ಮತ್ತು ಗ್ಯಾರಂಟಿಡ್ ಪರ್ಚೇಸ್ ಆದ್ದರಿಂದ ರೈತರಿಗೆ ಅವರು ಮಾಡಿದ ಉತ್ಪನ್ನಗಳಿಗೆ ಅವರಿಗೆ ಫಿಫ್ಟಿ ಪರ್ಸೆಂಟ್ ಅನ್ನುವಂಥದ್ದು ಲಾಭ ಸಿಕ್ತಲ್ಲ ಅದು ಒಂದಾಯಿತು ಈಗ ನೀವು ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದರೆ ನಮ್ಮ ಕೃಷಿ ಕ್ಷೇತ್ರದಲ್ಲಿ ನಮ್ಮ ಜಿ ಡಿ ಪಿಗೆ ಅದು ಲೆಸ್ ದ್ಯಾನ್ ಟೆನ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಒಂದು ಹತ್ತು ಪರ್ಸೆಂಟ್ಗಿಂತ ಕೆಳಗೆ ಇರುವಂಥ ಒಂದು ಕ್ಷೇತ್ರ ಅಂದರೆ ಕೃಷಿ ಆದರೆ ನಮ್ಮದು ಸಿಕ್ಸ್ಟಿ ಪರ್ಸೆಂಟ್ ಪಾಪ್ಯುಲೇಷನ್ ಕೃಷಿಯಲ್ಲಿ ತೊಡಸಿಕೊಂಡಿದ್ದಾರೆ ಈಗ ಕೊರೋನಾದಿಂದ ನೋಡಿ ಎಲ್ಲ ಸೆಕ್ಟರ್ ಮೈನಸ್ ಆದರೂ ಕೃಷಿ ಅನ್ನುವಂಥದ್ದು ಪ್ಲಸ್ ಇದೆ ಈಗ ನೋಡಿ ಸಾಫ್ಟ್ವೇರ್ ಇಂಜಿನಿಯರ್ ಅವರೆಲ್ಲ ಕೃಷಿ ಕ್ಷೇತ್ರಕ್ಕೆ ಬಂದರು ಕೊರೋನಾದಿಂದ ಈ ಕೊರೋನಾದಿಂದ ಕೃಷಿ ಕ್ಷೇತ್ರಕ್ಕೆ ಬಂದರು ಆದರೆ ಕೃಷಿ ಕ್ಷೇತ್ರಕ್ಕೆ ಇಷ್ಟು ವಿನಿಯೋಗ ಬೇಕಾ ಅನ್ನುವಂಥದ್ದು ಮತ್ತೊಂದು ಚರ್ಚೆ ಆದರೆ ಯಾವುದೇ ದೇಶ ಆಹಾರ ಸ್ವಾವಲಂಬನೆ ಇದ್ದರೆ ಮಾತ್ರ ಆ ದೇಶ ಅನ್ನುವಂಥದ್ದು ಸದೃಢ ಸದೃಢ ಆದ್ದರಿಂದ ಕೃಷಿ ಕ್ಷೇತ್ರದಲ್ಲಿ ಕೃಷಿ ಕಾಯ್ದೆ ಬಗ್ಗೆ ನಾನು ಈಗ ಚರ್ಚೆ ಮಾಡಲಿಕ್ಕೆ ಬಯಸುವುದಿಲ್ಲ ಆದರೆ ಕೃಷಿ ನಮ್ಮದು ವಿಚಾರ ಕೂಡ ಅಲ್ಲ ವಿಚಾರ ಕೂಡ ಅಲ್ಲ ಆದರೆ ಕೃಷಿ ಕ್ಷೇತ್ರಕ್ಕೆ ಈ ಬಜೆಟ್ ಪೂರಕವಾದ ಅಂಶಗಳನ್ನು ನೀಡಿದೆ ಅದು ನಾನು ಮತ್ತೆ ಚರ್ಚೆ ಮಾಡ್ತೇನೆ ಅದರಲ್ಲಿ ತುಂಬ ಸ್ಕೀಮ್ಸನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಕೃಷಿ ಅನ್ನುವಂಥದ್ದು ಉನ್ನತೀಕರಿಸಗೊಳಿಸಿಕ್ರಿ ತುಂಬ ಅವರು ಬಜೆಟ್ ಬಜೆಟಲ್ಲಿ ಹೇಳಿದ್ದಾರೆ ಸರಿ ಈಗ ತಾವು ಹೇಳಿದ್ರಿ ಜಿ ಎಸ್ ಟಿ ಬಜೆಟ್ ಮಂಡನೆಯ ಮೊದಲೇ ಅಂದರೆ ನಿನ್ನೆ ಅದನ್ನು ಹೊರಗಡೆ ಹಾಕಲಾಗಿದೆ ಎಂಟು ಪರ್ಸೆಂಟ್ ಗ್ರೋತ್ ಆಗಿದೆ ನಾವು ಭಾರತದಲ್ಲಿರುವಂಥ ಎಲ್ಲ ರಾಜ್ಯಗಳನ್ನು ಕೇಂದ್ರಾಡಳಿತ ಪ್ರದೇಶಗಳನ್ನು ನೋಡಿಕೊಂಡರೂ ಕೂಡ ಎರಡನೇ ಸ್ಥಾನದಲ್ಲಿ ಅಂದರೆ ಕರ್ನಾಟಕದವರು ನಿಲ್ತೇವೆ ಅಂದರೆ ನಾವು ಅವ ಏಯ್ಟ್ ಪರ್ಸೆಂಟ್ ಗ್ರೋತ್ನಲ್ಲಿ ನಮ್ಮದು ಹೆಚ್ಚಿನ ದೇಣಿಗೆ ಇದೆ ಅಂತ ಆಯಿತು ಆದರೆ ಅದನ್ನು ಹಿಂಪಡೆಯಲು ರಾಜ್ಯದ ಅಭಿವೃದ್ಧಿಗೆ ನಾವು ಅದು ಹಾಕಲಿಕ್ಕೆ ಕರ್ನಾಟಕ ಅಂದರೆ ಇಡೀ ದಕ್ಷಿಣ ಭಾರತದಲ್ಲಿ ಹೈಯೆಸ್ಟ್ ಎಂ ಪೀಸ್ಗಳನ್ನು ಕೊಟ್ಟಂಥದ್ದು ಈಗ ಆಡಳಿತ ಪಕ್ಷಕ್ಕೆ ಬಿ ಜೆ ಪಿಗೆ ಕರ್ನಾಟಕ ಆಗಿದೆ ಯಾಕೆ ನಾವು ಹಿಂದೆ ಹಿನ್ನಡೆಯುತ್ತಿದ್ದೇವೆ ಯಾಕೆ ಕರ್ನಾಟಕ ಒಂದು ಇದನ್ನು ಪಡೆಯುವಲ್ಲಿ ಸೋಲು ಸೋಲು ಸೋಲಿದೆ ಅಂತ ಹೇಳಬಹುದು ಹತ್ತೊಂಬತ್ತು ಇಪ್ಪತ್ತು ಆರ್ಥಿಕ ವರ್ಷದಲ್ಲಿ ಪ್ರಥಮ ಸ್ಥಾನ ಮಹಾರಾಷ್ಟ್ರ ಒಂದು ಲಕ್ಷ ಕೋಟಿಗಿಂತ ಮೇಲೆ ಜಿ ಎಸ್ ಟಿ ಕಲೆಕ್ಷನ್ ಆಗಿದೆ ಕರ್ನಾಟಕದಲ್ಲಿ ಎಂಬತ್ನಾಲ್ಕು ಸಾವಿರ ಕೋಟಿ ಕಲೆಕ್ಷನ್ ಆಗಿದೆ ಎಂಬತ್ನಾಲ್ಕು ಸಾವಿರ ಫಿಗರ್ಸ್ ಇದೆ ಐನೂರ ನಲವತ್ತೇಳು ಕೋಟಿ ಆಗಿದೆ ಆದರೆ ನೀವು ಹೇಳಿದ ಪ್ರಶ್ನೆ ಉತ್ತಮ ಪ್ರಶ್ನೆ ಇಷ್ಟು ನಾವು ಜಿ ಎಸ್ ಟಿ ಕಲೆಕ್ಷನ್ ಕೊಟ್ಟರು ಕೇಂದ್ರ ಸರ್ಕಾರಕ್ಕೆ ನಮ್ಮ ಪಾಲು ನಮಗೆ ಬರ್ತಾ ಇಲ್ಲ ನಮ್ಮ ಯೋಜನೆಗಳು ಕರ್ನಾಟಕದಲ್ಲಿ ಎಲ್ಲ ಸರಿ ಆಗ್ತಾ ಇಲ್ಲ ಕೇಂದ್ರ ಪ್ರಾಯೋಜಿತ ಯೋಜನೆಗಳು ನಮಗೆ ಬರ್ತಾ ಇಲ್ಲ ಮೂಲಭೂತ ಸೌಕರ್ಯಗಳು ಮೆಡಿಕಲ್ ಕಾಲೇಜ್ ಇರ್ಬೋದು ಅಥವಾ ತುಂಬಾ ಮೂಲಭೂತ ಸೌಕರ್ಯ ಇದು ಬರ್ತಾ ಇಲ್ಲ ಇದಕ್ಕೆ ನಾವು ಕೇಂದ್ರ ಸರ್ಕಾರವನ್ನು ದೂರೋದಕ್ಕಿಂತ ನಮ್ಮ ಜನಪ್ರತಿನಿಧಿಗಳು ಇದರ ಇಚ್ಛಾಶಕ್ತಿ ಕೊರತೆ ಅಂತ ತೋರ್ತಾ ಇದೆ ನನಗೆ ಜನಪ್ರತಿನಿಧಿಗಳು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿ ನೋಡಿ ನಾವು ಕರ್ನಾಟಕದಲ್ಲಿ ನಂಬರ್ ಟು ಸ್ಟೇಟ್ ಆಲ್ ಓವರ್ ಇಂಡಿಯಾದಲ್ಲಿ ನಾವು ಜಿ ಎಸ್ ಟಿ ಅನ್ನುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ ಆದ್ದರಿಂದ ನಮಗೆ ಈ ಎಲ್ಲ ಯೋಜನೆಗಳು ಈಗ ಟ್ರೈನ್ ಇರ್ಬೋದು ಇವತ್ತು ರೈಲ್ವೇಸಲ್ಲಿ ಕರ್ನಾಟಕಕ್ಕೆ ಏನೂ ಇಲ್ಲ ರೈಲ್ವೇಸನ್ನು ಉನ್ನತೀಕರಣ ಮಾಡ್ತೇನೆ ಅಂತ ಹೇಳಿದ್ದಾರೆ ಅವರು ವಿದ್ಯುತ್ ಮೆಟ್ರೋ ಬಗ್ಗೆ ಒಂದು ಒಂದು ಫೋರ್ಟೀನ್ ತೌಸಂಡ್ ಏಟ್ ಹಂಡ್ರೆಡ್ ಮೆಟ್ರೋ ಬಿಟ್ಟು ಟ್ರೈನ್ ಸಿಸ್ಟಮ್ ಪೋರ್ಟ್ ಪೋರ್ಟ್ ಉನ್ನತೀಕರಣಗೊಳಿಸಲಿಕ್ಕೆ ಅದು ಕೇಂದ್ರ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದ್ದು ಯಾವುದೂ ಪೋರ್ಟ್ ಇಲ್ಲ ಕಡೆಗೆ ನಮ್ಮ ಫಿಶ್ ಫಿಶರೀಸ್ ಪೋರ್ಟ್ಸ್ ಅದು ಇಂಪ್ರೂವ್ ಮಾಡ್ಬೋದು ಆದರೆ ಇದು ಕೇಂದ್ರ ಸರ್ಕಾರಕ್ಕೆ ನಾವು ಅದನ್ನು ಕರೆಕ್ಟಾಗಿ ಅದಕ್ಕೆ ಕನ್ವಿನ್ಸ್ ಮಾಡಿ ನಾವು ಹೇಳಿ ಪಡೆಯುವ ಒಂದು ಕಾರ್ಯಕ್ರಮ ನಾವು ಇದಕ್ಕೆ ಕೇಂದ್ರ ಸರ್ಕಾರ ತಪ್ಪು ಈ ಬಜೆಟಲ್ಲಿ ನಮಗೇನು ಕೊಟ್ಟಿಲ್ಲ ಅಂತ ಹೇಳೋದಕ್ಕಿಂತ ನಾವೇನು ಮಾಡಿದ್ದೇವೆ ನಮ್ಮ ಜನಪ್ರತಿನಿಧಿಗಳು ಏನು ಬಗ್ಗೆ ಅದ್ರ ಬಗ್ಗೆ ಅವರಿಗೆ ಮನವರಿಕೆ ಮಾಡಿದ್ದೇವೆ ಇದರ ಬಗ್ಗೆ ನಾವು ಚಿಂತನೆ ಅಲ್ಲ ಜನರ ಬಳಿಗೆ ಹೋಗುವಂಥ ಸಾಮಾನ್ಯವಾಗಿ ಹೇಳುವಂಥದ್ದು ಜನಪ್ರತಿನಿಧಿಗಳು ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದ್ದರೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದ್ದರೆ ಅದು ಬಹಳ ಉತ್ತಮ ವಿಶೇಷವಾಗಿ ಬಜೆಟ್ನಲ್ಲಿ ಹೆಚ್ಚಿನ ಅಂಶವನ್ನು ನಮ್ಮ ಅಭಿವೃದ್ಧಿಗೆ ನಾವು ಅಂತ ಅಂತೇಳಿ ಆದರೆ ಇದು ಸತತವಾಗಿ ಏಳನೇ ಬಾರಿ ನಮ್ಮ ವಿತ್ತ ಸಚಿವರು ಬಜೆಟನ್ನು ಕೊಡ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಎರಡನೇ ಬಾರಿ ಆ ಎರಡನೇ ಬಾರಿ ಕೊಡ್ತಾ ಇದ್ದಾರೆ ಆರನೇ ಬಾರಿ ನಿರ್ಮಲಾ ಸೀತನವನ್ನು ಮೂರನೇ ಬಾರಿ ಸರಿ ಏನು ನಾವು ಸಾಧನೆ ಮಾಡಿದಾಗೆ ಆಯಿತು ಅಲ್ಲ ಈಗ ಸಾಧನೆ ಮಾಡಲಿಕ್ಕೆ ನೀವು ಹೇಳಿದಾಗೆ ನಾವು ಒಂದು ನಮ್ಮ ಯೋಜನೆ ಅನ್ನುವಂಥದ್ದು ಕರ್ನಾಟಕಕ್ಕೆ ಅಂತ ಕೂತ್ಕೊಂಡು ನಾವು ಡಿಸೈಡ್ ಮಾಡಬೇಕು ನಾವು ಎಲ್ಲ ಜನಪ್ರತಿನಿಧಿಗಳು ಸೇರಿ ಕರ್ನಾಟಕ ಅಭಿವೃದ್ಧಿಗೋಸ್ಕರ ಏನೆಲ್ಲ ಆಗಬೇಕು ಮೂಲಭೂತ ಸೌಕರ್ಯ ಇರ್ಬೋದು ಕೃಷಿ ಕ್ಷೇತ್ರದಲ್ಲಿರ್ಬೋದು ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು ಏನೆಲ್ಲ ಯೋಜನೆ ಆಗಬೇಕಂತ ನಾವು ಫಸ್ಟ್ ಡಿಸ್ಕಸ್ ಮಾಡಿ ಅದನ್ನು ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿದ ಆದರೆ ಮಾತ್ರ ನಾವು ಈ ಯೋಜನೆಗಳನ್ನು ಕರ್ನಾಟಕಕ್ಕೆ ತರ್ಬೋದು ಈಗ ನಾವು ಕರ್ನಾಟಕಕ್ಕೆ ಆ್ಯಕ್ಚುಲಿ ಇಂಪ್ರೂವ್ಡ್ ಸ್ಟೇಟ್ ಕರ್ನಾಟಕ ಅಂದರೆ ಈಗ ನೋಡಿ ಜಿ ಎಸ್ ಟಿ ಏಯ್ಟಿ ಫೋರ್ ತೌಸಂಡ್ ಅಂದರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಅನ್ನುವಂಥದ್ದು ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕ ಅಭಿವೃದ್ಧಿ ಆಗ್ತಾ ಇದೆ ಈಗ ಇಲ್ಲಿ ಬಿಹಾರ್ ನೋಡಿದರೆ ಅದು ಒಂದು ಹದಿನೈದು ಸಾವಿರ ಕೋಟಿ ಮಾತ್ರ ಇದೆ ಅದು ಯಾಕೆಂದ್ರೆ ನಾವು ಒಂದು ನೀಲಿ ನಕ್ಷೆ ರೆಡಿ ಮಾಡಬೇಕು ಏನೆಲ್ಲ ಯೋಜನೆ ನಮಗೆ ಬೇಕು ಇರಬೇಕು ವಿಷನ್ ಇರಬೇಕು ಆ ಇಲ್ಲ ದೃಷ್ಟಿ ದೂರದೃಷ್ಟಿ ಇಲ್ಲದಿದ್ರೆ ಇಚ್ಛಾಶಕ್ತಿ ಇಲ್ಲಿಂದ ಇಚ್ಛಾಶಕ್ತಿ ಇದ್ರೆ ದೂರದೃಷ್ಟಿ ಇದ್ರೆ ಅದನ್ನ ನಾವು ತರಿಸಬಹುದು ಸರಿ ಈಗ ಯಾವುದೇ ದೇಶದ ಬಜೆಟ್ ಅನ್ನ ನಾವು ಪರಿಶೀಲಿಸಿದ್ರೆ ಸರ್ ಸಾಮಾನ್ಯವಾಗಿ ಅದರಲ್ಲಿ ಮೇಜರ್ ಅವರು ಕೊಡುವುದು ಮಿಲಿಟರಿಗೆ ಎರಡನೇ ಮೇಜರ್ ಒಂದು ಇಂಪಾರ್ಟೆನ್ಸ್ ಕೊಡುವಂಥದ್ದು ಆರೋಗ್ಯ ಕ್ಷೇತ್ರಕ್ಕೆ ನಾವು ನಮ್ಮ ಬಜೆಟ್ಗಳಲ್ಲಿ ಅನಾಲಿಸಿಸ್ ಮಾಡಿದರೆ ಈ ಮೊದಲಿನ ಆರು ಆರು ಬಜೆಟ್ಗಳನ್ನು ನಾವು ನೋಡಿದರೆ ಅದರಲ್ಲಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟನ್ನು ಮಾತ್ರ ಕೊಡ್ತೇವೆ ಇದರಿಂದ ಬಹಳ ಪೆಟ್ಟು ತಿಂದೇವೆ ನಾವು ನಮ್ಮ ಉಡುಪಿಯನ್ನೇ ತೆಗೆದುಕೊಳ್ಳುವ ನಮ್ಮಲ್ಲಿ ಒಂದು ಸುವ್ಯವಸ್ಥಿತವಾದಂಥ ಒಂದು ಆಸ್ಪತ್ರೆ ಇಲ್ಲ ಅಥವಾ ಆಸ್ಪತ್ರೆ ಇದ್ದದ್ದನ್ನು ನಾವು ಅಭಿವೃದ್ಧಿ ಪಡಲಿಲ್ಲ ಥ್ಯಾಂಕ್ಸ್ ಟು ಫೈ ಫ್ಯಾಮಿಲಿ ಕೆ ಸಿಯ ಒಂದು ಆಸ್ಪತ್ರೆ ಡಾಕ್ಟರ್ ಟಿ ಎಮ್ ಎ ಪೈ ಆಸ್ಪತ್ರೆಯನ್ನು ನಾವು ಕೋವಿಡ್ ಆಸ್ಪತ್ರೆಯಿಂದ ಮಾಡಿದೆವು ಈ ಅಪ್ಗ್ರೇಡ್ ಸಿಸ್ಟಮ್ ನಮ್ಮಲ್ಲೇ ಇಲ್ಲ ಅಂತ ಹೇಳುವಾಗ ಇಡೀ ದೇಶದಲ್ಲಿ ನಾವು ಆರೋಗ್ಯಕ್ಕೆ ಕೊಡುವಂಥ ಒತ್ತು ಬಹಳ ಕಡಿಮೆಯಾಗಿದೆ ಆದರೆ ಈ ಬಾರಿ ನಿರ್ಮಲಾ ಸೀತಾರಾಮು ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ ಅಂತೇಳಿ ಬಾಹ್ಯ ರೂಪದಲ್ಲಿ ನನಗೆ ಗೊತ್ತಿರುವ ಪ್ರಕಾರ ಕೇ ಕಂಡು ಬರ್ತದೆ ನೀವೇನು ಹೇಳ್ತೀರಿ ಅಲ್ಲ ಆರೋಗ್ಯಕ್ಕೆ ಈ ಸರ್ತಿ ಕಳೆದ ವರ್ಷ ನಾಲ್ಕು ಸಾವಿರದ ಐವತ್ತೆರಡು ಕೋಟಿ ಅನ್ನುವಂಥದ್ದನ್ನು ಮೀಸಲಿಟ್ಟಿತು ಈ ಸರ್ತಿ ಎರಡು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ನಲವತ್ತಾರು ಕೋಟಿಯನ್ನು ಹಣವನ್ನು ಆರೋಗ್ಯಕ್ಕೆ ಮೀಸಲಿಟ್ಟಿದ್ದಾರೆ ಅದರಲ್ಲಿ ವೇರಿಯಸ್ ಸ್ಕೀಮ್ಸ್ ಇದೆ ಅವರು ಹಾಕಿದ್ದಾರೆ ಮೇಲ್ದರ್ಜೆ ಇರಿಸೋದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಅದೆಲ್ಲ ಹೇಳಿದ್ದಾರೆ ಅವರು ಅಂದರೆ ಬಜೆಟ್ ಔಟ್ಲೆ ನೂರ ಮೂವತ್ತೇಳು ಪರ್ಸೆಂಟ್ ಜಾಸ್ತಿ ಆಗಿದೆ ಸೊ ಆರೋಗ್ಯದ ಬಗ್ಗೆ ಇಂಪಾರ್ಟೆನ್ಸ್ ಈಗ ನಮ್ಮದು ಕೋವಿಡ್ ನೈನ್ಟೀನ್ ಬಂದ ನಂತರ ಈ ಆರೋಗ್ಯದ ಬಗ್ಗೆ ನಮಗೆ ಒಂದು ಸ್ವಲ್ಪ ಮೂಡಿದೆ ಆದ್ದರಿಂದ ನೋಡಿ ವ್ಯಾಕ್ಸಿನೇಷನ್ ಮೂವತ್ತೈದು ಸಾವಿರ ಕೋಟಿ ಅವರು ಮೀಸಲಿ ಇಟ್ಟಿದ್ದಾರೆ ಆದ್ದರಿಂದ ಆರೋಗ್ಯ ಕ್ಷೇತ್ರದಲ್ಲಿ ಇದು ಆರೋಗ್ಯ ಕ್ಷೇತ್ರದ ಪರ ಬಜೆಟ್ ಅಂದರೆ ಆರೋಗ್ಯ ಕ್ಷೇತ್ರಕ್ಕೆ ಎಲ್ಲ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಈಗ ಈ ಬಜೆಟ್ನಲ್ಲಿ ಜನಸಾಮಾನ್ಯನ ಒಂದು ನಿರೀಕ್ಷೆ ಇತ್ತು ಮತ್ತು ಅಷ್ಟು ಜಾಹೀರಾತುಗಳನ್ನು ನೋಡ್ತೇವೆ ನಾವು ಸಾಂಕ್ರಾಮಿಕ ರೋಗಗಳು ಇದರ ಮೊದಲು ಕೂಡ ಬಂದಿವೆ ಪೋಲಿಯೋ ಬಂದಿದೆ ದಡಾರ ಬಂದಿದೆ ಮಲೇರಿಯಾ ಬಂದಿದೆ ಚಿಕನ್ ಗುನ್ಯಾ ಎಬೋಲಾ ಸಾರ್ಸ್ ಇದೆಲ್ಲ ಬಂದಿದೆ ಆದರೆ ಇಷ್ಟೆಲ್ಲ ಜಾಹೀರಾತನ್ನು ಯಾವುದೇ ಸರ್ಕಾರ ಇಷ್ಟುವರೆಗೆ ಕೊಟ್ಟಿಲ್ಲ ಆದರೆ ಜನವರಿಗೆ ಒಂದು ಮನವರಿಕೆ ಮಾಡಬೇಕಂತೇಳಿ ಈ ಸರ್ಕಾರ ಕೋವಿಡ್ ವ್ಯಾಕ್ಸಿನ್ ಕೋವಿಶೀಲ್ಡನ್ನು ಕೊಡಲಿಕ್ಕೆ ಮೊದಲು ಕೋವಿಡ್ ವಾರಿಯರ್ಸ್ನಿಂದ ಆರಂಭ ಮಾಡಿದೆ ಈ ಬಜೆಟ್ನಲ್ಲಿ ಒಂದು ಜನಸಾಮಾನ್ಯ ನಿರೀಕ್ಷೆ ಇತ್ತು ಹೇಳಿದರೆ ಬಿಹಾರ್ ಚುನಾವಣೆ ಆಗುವಂಥ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮ್ ವಿತ್ತ ಸಚಿವರಾಗಿಯೂ ಕೂಡ ಅವರು ಹೇಳಿದುಂಟು ನಾವು ಬಿಹಾರದಲ್ಲಿ ನಮ್ಮ ಪಕ್ಷ ಬಂದರೆ ಕೋವಿಡ್ ವ್ಯಾಕ್ಸಿನನ್ನು ಉಚಿತವಾಗಿ ಕೊಡ್ತೇವೆ ಎಂಬುದಾಗಿ ನನ್ನ ಪ್ರಶ್ನೆ ಇಡೀ ಭಾರತಕ್ಕೆ ಇದನ್ನು ಉಚಿತವಾಗಿ ಕೊಡುವಂಥ ಪ್ರಸ್ತಾಪ ಈ ಬಜೆಟ್ನಲ್ಲಿ ಯಾಕೆ ಇರಲಿಲ್ಲ ಅಲ್ಲಲ್ಲ ಉಚಿತವಾಗಿ ಕೊಡುವುದು ತಪ್ಪಲ್ಲ ಅಭಿವೃದ್ಧಿಪರ ದೇಶದಲ್ಲಿ ಅಲ್ಲಿ ನೋಡಿ ನೀವು ಮಧ್ಯಮ ವರ್ಗದವರು ಶ್ರೀಮಂತರು ಈಗ ಶ್ರೀಮಂತರಿಗೆ ಉಚಿತ ಯಾಕೆ ಅಂತ ಬರ್ತದೆ ಈಗ ಈ ಸರ್ತಿ ಒಂದು ಮತ್ತೊಂದು ಡಿಸ್ಕಷನ್ ಇತ್ತು ಕೋವಿಡ್ ಸೆಸ್ ಹಾಕ್ತೇವೆ ಅಂತ ಇವತ್ತು ಕೋವಿಡ್ ಸೆಸ್ ಹಾಕಿಲ್ಲ ಅವರು ಕೋವಿಡ್ ಸೆಸ್ ಅಂದ್ರೆ ಅಗ್ರಿಕಲ್ಚರ್ ಸೆಸ್ ಇದೆ ಸ್ವಚ್ಛ ಭಾರತ ಸೆಸ್ ಇದೆ ಕರೆಕ್ಟ್ ಕೋವಿಡ್ ಕೋವಿಡ್ ಸೆಸ್ ಹಾಕ್ತಾರ ಅಂತ ಹಾಕಿಲ್ಲ ಅವರು ಈಗ ನಾನು ಹೇಳೋದು ಸೆಸ್ನ ಹೆಸರು ಬೇರೆ ಸರ್ ಸೆಸ್ ಕಡಿಮೆ ಮಾಡಿಲ್ಲ ಅಲ್ಲ ಈಗ ಅಡಿಷನಲ್ ಸೆಸ್ ಕೊಟ್ಟಿಲ್ಲ ಅಲ್ಲ ಈಗ ಸೆಸ್ ಅಂದ್ರೆ ಏನು ಆ ಸೆಸ್ ಕಲೆಕ್ಷನ್ ಮಾಡಿದ್ರೆ ಅದೇ ಪರ್ಪಸ್ ಅದೇ ಉದ್ದೇಶಕ್ಕಾಗಿ ವಿನಿಯೋಗ ಮಾಡ್ತಾರೆ ಬಟ್ ಈ ಸರ್ತಿ ಅವರು ಕೋವಿಡ್ ಬಗ್ಗೆ ಏನಾದ್ರೂ ಕಲೆಕ್ಷನ್ ಮಾಡಿದಾರ ಏನು ಸೆಸ್ ಹಾಕಿಲ್ಲ ಆದ್ರಿಂದ ನಾವು ಫ್ರೀ ಆಗಿ ಕೊಡ್ಬೇಕು ಕೊಡ್ಬೇಕನ್ನುವಂತ ನಿರೀಕ್ಷೆ ತಪ್ಪು ಅದರಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಅಲ್ಲಿ ಬಿ ಕಾರ್ಡ್ ಹೋಲ್ಡರ್ಸ್ ಬಡವರು ಅದು ಮತ್ತೆ ಮಧ್ಯಮ ವರ್ಗದವರು ಅದು ಒಂದು ಇದು ಮಾಡಿ ಅದಕ್ಕೆ ಕನ್ಸೆಷನ್ ರೂಪದಲ್ಲಿ ಕೊಡ್ಬೇಕು ವಿನಃ ಅಭಿವೃದ್ಧಿ ಪರ ದೇಶ ಅನ್ನುವಂತದ್ದು ಫ್ರೀ ಕೊಡ್ತಾ ಹೋದ್ರೆ ಚುನಾವಣಾ ಪ್ರಣಾಳಿಕೆಯಲ್ಲಿ ತಾವು ಹೇಳ್ಬೋದು ನೋಡಿ ಬಜೆಟ್ ಈಗ ಹೇಳುವಾಗ ನೀವು ಕೊಡಬಾರದು ಯಾಕೆ ಕೊಡ್ಬೇಕಂತ ಕೇಳಿ ಅಲ್ಲ ಬಜೆಟ್ ಅನ್ನುವಂತದ್ದು ಒಂದು ಮ್ಯಾನಿಫೆಸ್ಟೋ ಅನ್ನುವಂತದ್ದು ಇಂಪ್ಲಿಮೆಂಟ್ ಮಾಡುವಂತದ್ದು ನಮ್ಮ ಡೆಮೋಕ್ರೆಸಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ಮ್ಯಾನಿಫೆಸ್ಟೋ ಹೇಳ್ತಾರೆ ಅದನ್ನ ಐದು ವರ್ಷದಲ್ಲಿ ನಾವು ಪ್ರಣಾಳಿಕೆ ಆ ಮ್ಯಾನಿಫೆಸ್ಟೋ ಅನ್ನುವಂತದ್ದು ಇಂಪ್ಲಿಮೆಂಟ್ ಮಾಡುವ ಕಾರ್ಯಕ್ರಮ ಬಜೆಟ್ ಕರೆಕ್ಟ್ ಆದರೆ ಬಜೆಟಲ್ಲಿ ಫಂಡ್ಸ್ ನೋಡ್ಕೊಳ್ಬೇಕಲ್ಲ ಈಗ ನೀವು ಎಲ್ಲ ಫ್ರೀ ಅಂತ ಹೋದರೆ ಆ ಫಂಡ್ಸ್ ಜನ್ರೇಷನ್ ಅದು ಎಲ್ಲಿಂದ ಬರ್ತದೆ ಅದು ನೋಡಬೇಕು ನೋಡಬೇಕಲ್ಲ ಈಗ ನಮ್ಮ ವಿತ್ತೀಯ ಕೊರತೆ ಈಗ ಏಳು ಪರ್ಸೆಂಟ್ ದಾಟ್ತಾಯಿದೆ ಈಗ ವಿತ್ತೀಯ ಕೊರತೆ ಏಳು ಪರ್ಸೆಂಟ್ ದಾಟಿದರೆ ಮತ್ತೆ ಆ ವಿತ್ತೀಯ ಕೊರತೆಯನ್ನು ಸರಿ ಮಾಡಲಿಕ್ಕೆ ಎಂಬತ್ತು ಲಕ್ಷ ಕೋಟಿ ಅನ್ನುವಂಥದ್ದು ರೇಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಅವರು ಈಗ ಮೂವತ್ತ್ನಾಲ್ಕು ಪಾಯಿಂಟ್ ಐದು ಲಕ್ಷ ಕೋಟಿ ಯಾವುದು ನಮ್ಮ ಎಕ್ಸ್ಪೆಂಡಿಚರ್ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಆ ಇಪ್ಪತ್ತೊಂದು ಮೂವತ್ತ್ನಾಲ್ಕು ಪಾಯಿಂಟ್ ಐದು ಲಕ್ಷ ಕೋಟಿ ಅನ್ನುವಂಥದ್ದನ್ನು ಜನ್ರೇಷನ್ ಮಾಡಬೇಕಲ್ಲ ಈಗ ನೀವು ಇಷ್ಟು ಎಕ್ಸ್ಪೆಂಡಿಚರ್ ಇಟ್ಟಿದ್ದಾರೆ ಇಷ್ಟು ಜನ್ರೇಷನ್ ಇನ್ಕಮ್ ನೋಡಬೇಕಲ್ಲ ಸರಿ ಈಗ ಮೂರು ವ್ಯಕ್ತಿಗಳು ಬಜೆಟನ್ನು ವಿಶೇಷವಾಗಿ ನೋಡ್ಕೊಳ್ತಾರೆ ಒಬ್ಬ ಟೂ ವೀಲರ್ ಇಟ್ಕೊಳ್ಳುವವ ಇನ್ನೊಬ್ಬ ಸಂಜೆ ಹೊತ್ತು ಬಾರಿಗೆ ಹೋಗುವವ ಮೂರನೇವಳು ಅಡುಗೆ ಕೋಣೆಯಲ್ಲಿ ಇರುವವರು ಈ ಮೂವರಿಗೂ ಕೂಡ ಶಾಕ್ ಕೊಟ್ಟಿದ್ದಾರೆ ನಿರ್ಮಲಕ್ಕ ಏನಂತ ಹೇಳಿದ್ರೆ ಗಾಡಿ ಇರುವವನಿಗೂ ಕೂಡ ತ್ರಾಸು ಬಾಡಿ ಎಣ್ಣೆ ಹಾಕುವವರಿಗೂ ತ್ರಾಸು ಹಾಂಡಿಗೆ ಎಣ್ಣೆ ಹಾಕುವವನಿಗೂ ಕೂಡ ತ್ರಾಸು ಈ ನಡುವೆ ಒಂದು ಕರೆ ಇದೆ ಹಲೋ ನಾಗೇಂದ್ರ ನಮಸ್ತೆ ನಾಗೇಂದ್ರ ಎಲ್ಲಿಂದ ಕರೆ ಮಾಡ್ತಿದ್ದೀರಿ ನಾವು ವಿಜಯ್ ಮಂಗಳೂರಿನಿಂದ ಕರೆ ಮಾಡುದು ಸ್ವಾಮಿ ನಮಸ್ತೆ ನಮ್ಮೊಂದಿಗೆ ಮಾಜಿ ಅಧ್ಯಕ್ಷರು ಉಡುಪಿ ಬ್ರಾಂಚಿನ ಲೆಕ್ಕ ಪರಿಶೋಧಕರ ಸಂಘದ ಅಧ್ಯಕ್ಷರು ಇದ್ದಾರೆ ನರಸಿಂಹನಾಯಕ್ ಅವರು ಇವತ್ತು ನಿರ್ಮಲಾ ಸೀತಾರಾಮ್ ಪ್ರಸ್ತುತಪಡಿಸಿದಂತ ಬಜೆಟ್ ನ ಬಗ್ಗೆ ವಿಮರ್ಶೆಯನ್ನ ಮಾಡ್ತಿದ್ದಾರೆ ನೀವೇನ್ ಹೇಳಲಿಕ್ಕೆ ಬಯಸ್ತೀರಿ ಅವ್ರು ಹೇಳ್ತಾರೆ ಇದು ಜನಪರ ಬಜೆಟ್ ಅಂತ ಹೇಳಿ ನಮಸ್ಕಾರ ನಾಗೇಂದ್ರ ಅವರೇ ಜನಪರ ಹೌದು ನನ್ನದು ಒಂದು ಜನಪರ ಅಂದರೆ ಪೆಟ್ರೋಲಿಗೆ ರೇಟ್ ಏರಿದೆ ಎರಡನೇದ್ದು ಡೀಸೆಲ್ ಗೆ ನಾಲ್ಕು ರೂಪಾಯಿ ಏರಿದೆ ಹೌದು ಅವರು ಹೇಳ್ತಾರೆ ಪೆಟ್ರೋಲ್ ಡೀಸೆಲ್ ಎಲ್ಲ ಅದಕ್ಕೆ ಎರಡೂವರೆ ನಿಮಗೆ ಪೆಟ್ರೋಲ್ ಅನ್ನೋದು ಎರಡೂವರೆ ನಂದು ಈಗ ಡೀಸೆಲ್ ಹೌದು ನಮ್ಮದು ಯಾರದು ಕೂಡ ಏರಿದೆ ಯಾವ್ದು ಕೂಡ ಹಾಕಿ ಅದಕ್ಕೂ ಏರಿದೆ ಆ ಎರಡನೇ ವಿಷಯ ಅವರು ಹೇಳ್ತಾರೆ ಪ್ರಧಾನಿಯವರು ನಮ್ಮ ದೇಶದ ಕೋವಿಡ್ ನಲ್ಲಿ ಬಹಳಷ್ಟು ಮುಂದೆ ಹೋಗಿದೆ ನಮ್ಮ ದೇಶ ಬಹಳ ಒಳ್ಳೇದಾಗಿದೆ ಅಂತ ಹೌದು ಪ್ರಧಾನಮಂತ್ರಿ ಅವರು ಇದಕ್ಕೆ ಕಾರಣ ಅಂತ ಹೇಳ್ತಾರೆ ಅಲ್ಲ ಕಾರಣ ಯಾರು ಹೇಳುದಿಲ್ಲ ಕಾಯಿಲೆಗೆ ಯಾರು ಕಾರಣ ಇಲ್ಲ ಅಲ್ಲ ಅಲ್ಲ ಕೋವಿಡ್ ಅನ್ನ ಮೇಲೆ ಕೋವಿಡ್ ನಿಂದ ಭಾರತವನ್ನು ಮತ್ತೆ ಸದೃಢಗೊಳಿಸಿದವರು ಜಗತ್ತಿನ ವಿಶ್ವ ನಾಯಕರ ಅಗ್ರಗಣ್ಯ ಪಟ್ಟಿಯಲ್ಲಿ ಸೇರ್ತಾರೆ ಮೋದಿ ಅವರಂತ ಅವ್ರು ಹೇಳುದಲ್ಲ ಅವರು ಅವರು ಡಾಕ್ಟರ್ ಅಲ್ಲ ಸರ್ಜನ್ ಅಲ್ಲ ಸವಾಲು ಹಾಗಾದ್ರೆ ಅವ್ರು ಹೇಳ್ತಾರೆ ಬೇರೆ ದೇಶದಿಂದ ನಮ್ಮ ದೇಶ ಒಳ್ಳೆದಂತ ಬೇರೆ ದೇಶದಲ್ಲಿ ಹೋಗಿ ಅಮೆರಿಕ ಇದೆ ಅಲ್ಲಿ ಮೆಡಿಕಲ್ ಫ್ರೀ ಎಜುಕೇಶನ್ ಫ್ರೀ ಎಲ್ಲವೂ ಫ್ರೀ ಟ್ಯಾಕ್ಸ್ ಕಟ್ಟುವವರಿಗೆ ಕಟ್ಟದವರು ಕೂಡ ಇಲ್ಲಿ ಏನು ಮಾಡ್ತಾರೆ ಏನಾದ್ರು ಫ್ರೀ ಉಂಟಾ ಅಜ್ಜ ರೆ ಕಾಡಿಗೆ ಹೋಗಿ ವೆಲ್ನೋಕಿಗೂ ಹೋಗಿ ಅಲ್ಲಿ ಕಾಯಿಲೆ ಬರದವನಿಗೆ ಕಾಯಿಲೆ ಬರ್ತದೆ ಕಾಯಿಲೆ ಹೋಗುದಿಲ್ಲ ಮತ್ತು ಕೋವಿಡ್ ನಲ್ಲಿ ನಾನು ಹೇಳುತ್ತಿದ್ದ ಪ್ರಕಾರ ಏನು ಕೂಡ ಮಾಡಲಿಲ್ಲ ಯಾವಾಗ ಇಂಟರ್ನ್ಯಾಷನಲ್ ಹಣ ಬರುತ್ತಿತ್ತು ಡಬ್ಲ್ಯೂ ಇಂದ ಯಾರಿಂದ ಅದಕ್ಕೆ ತನಕ ಕಾಯಿಲೆ ಇತ್ತು ಅಲ್ಲಿ ಹಣ ಬಂದ್ ಮಾಡಿದ್ದು ಇಲ್ಲಿ ಕೋವಿಡ್ ಹೋಯ್ತು ಮತ್ತು ಇನ್ನೊಂದು ಅಂದ್ರೆ ಈಗ ಹದಿನೈದು ವರ್ಷ ಮತ್ತು ಇಪ್ಪತ್ತು ವರ್ಷದ ಕಾರನ್ನು ರದ್ದುಗೊಳಿಸಿ ಅಂತ ನಾನು ಇದೇ ಇವರಿಗೆ ಮಿಸ್ಟರ್ ನರಸಿಂಹ ನಾಯ್ಕನವರಿಗೆ ಒಂದು ಹೇಳುವುದು ಅವರು ಸಿ ಎಲ್ಲ ಐ ಟಿ ಎಲ್ಲ ಫೈಲ್ಮೆಂಟ್ ಅವರಿಗೆ ಒಂದು ಸಜೆಷನ್ ಹಾಕುವುದೆಂದರೆ ಈ ಮಂತ್ರಿಗಳು ಎಂ ಎಲ್ ಎಂ ಪಿ ಎಲ್ಲ ಹದಿನೈದು ಮತ್ತು ಇಪ್ಪತ್ತು ಅವರು ಅರವತ್ತೊಂದು ವರ್ಷ ನಂತರ ರಿಟೈರ್ ಆಗಲಿ ಎಲ್ಲ ಯಂಗ್ ಜನರೇಷನ್ ಬರ್ಲಿ ಹೊಸ ಮಂತ್ರಿಗಳಾಗ್ಲಿ ಯುವಕರು ಬರ್ಲಿ ಅವರು ದೇಶವನ್ನು ಮುಂದೆ ಹೋಗಲಿ ಗಾಡಿಯನ್ನು ಕ್ಯಾನ್ಸಲ್ ಮಾಡಿ ಗಾಡಿಯವರಿಗೆ ವ್ಯಾಪಾರ ಕೊಡಗುದಿಂತ ಯಂಗ್ ಜನರೇಷನ್ ಕಲಿತರು ಅವರು ಮುಂದೆ ಬರ್ಲಿ ಅವರಿಗೆ ಒಂದು ಕೊಡಿ ನಾಳೆ ಮೊದಲ ಮೊದಲ ಮೊದಲು ಪ್ರಧಾನಿ ಅವ್ರು ಬಿಡ್ಲಿ ಅಮಿತ್ ಶಾ ಅವರು ಬಿಡ್ಲಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು ಬಿಡ್ಲಿ ಇವರೆಲ್ಲ ಬಿಟ್ಟು ಮನೆಯಲ್ಲಿ ಕುತ್ಕೊಳ್ಳಿ ನಾವು ಯಂಗ್ ಜನರು ಮುಂದೆ ಬರ್ತೇವಲ್ಲ ಅದು ನಾನು ಹೇಳುದು ಗಾಡಿಯನ್ನು ಬಂದ್ ಮಾಡಿ ಏನು ದೇಶ ಮುಂದುವುದಿಲ್ಲ ಸರಿ ಸರಿ ಇವರು ಟೆಲಿಫೋನ್ ಬಿಲ್ ಹದಿನೈದು ಸಾವಿರ ಎಂ ಎಲ್ ಎ ಒಮ್ಮೆ ಆದರೆ ಎಷ್ಟು ಪೆನ್ಷನ್ ಮತ್ತೆ ಅದೆಲ್ಲ ಬಂದ್ ಮಾಡಿ ದುಡಿಯುವ ಸರಿ ಸರ್ ಸರಿ ಸರ್ ಒಂದೇ ಮಾತಿನಲ್ಲಿ ಒಂದೇ ಮಾತಿನಲ್ಲಿ ಅವ್ರು ಹೇಳಿದ್ರು ಈ ಬಜೆಟ್ ಜನಪರ ಅಂತ ಹೇಳಿ ನೀವೇನ್ ಹೇಳಿಕೆ ಬಯಸ್ತೀವಿ ನಾನು ಇದು ಜನ ಡೀಸೆಲ್ಗೆ ರೇಟ್ ಇದೆ ಪೆಟ್ರೋಲ್ಗೆ ರೇಟ್ ಇದೆ ಗಾಡಿ ಕ್ಯಾನ್ಸಲ್ ಮಾಡಿ ಹೊಸ ತೆಗೆದುಕೊಳ್ಳಿ ಎಲ್ಲ ಕೂಡ ಅಂತ ಸರಿ 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 ಕರೆ ಮಾಡಿದ್ದಕ್ಕೆ ಧನ್ಯವಾದ ನಾಗೇಶ್ ಆತ್ಮೀಯ ವೀಕ್ಷಕರೇ ನಾನು ಕೂಡ ಪ್ರಸ್ತಾಪಿಸಿದ ಪ್ರಶ್ನೆ ಎಣ್ಣೆಗಳ ರೇಟ್ ಜಾಸ್ತಿ ಆಗಿದೆ ಇವತ್ತು ಕರೆ ಮಾಡಿದವರ ಪ್ರಶ್ನೆ ಕೂಡ ಅದೇ ಅವರ ಮೊದಲ ಪ್ರಶ್ನೆ ಏನಂತ ಹೇಳಿದರೆ ಬಜೆಟ್ನ ಮೊದಲು ಕೂಡ ಆಯಿಲ್ ಪ್ರೈಸ್ ಹೈಕ್ ಆಗುತ್ತೆ ಬಜೆಟ್ನಲ್ಲಿ ಕೂಡ ಹೈಕ್ ಆಗುತ್ತೆ ಮತ್ತು ಹದಿನೈದು ವರ್ಷದ ಮೇಲ್ಪಟ್ಟಂಥ ಯಾವುದೇ ಒಂದು ವಾಹನವನ್ನು ಅದನ್ನು ಉಪಯೋಗಿಸುವಂತಿಲ್ಲ ಅಂತ ಹೇಳಿ ಮತ್ತೆ ಕೋವಿಡ್ನ ಬಗ್ಗೆ ಇನ್ ಇಂಥದ್ದೆಲ್ಲ ಅವರು ಕೇಳಿದರು ಸಂಕ್ಷಿಪ್ತವಾಗಿ ಅವರು ಹೇಳೋದಾದರೆ ಈ ಬಜೆಟ್ನಲ್ಲಿ ನಿರಾಶೆಯನ್ನು ವ್ಯಕ್ತಪಡಿಸಿದ್ದಾರೆ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್ ಪೆಟ್ರೋಲಿಯಂ ಮತ್ತು ಡೀಸೆಲ್ ಬೆಲೆ ಅನ್ನುವಂಥದ್ದು ನಮ್ಮದು ಇಂಟರ್ನ್ಯಾಷ್ನಲ್ ಕ್ರೂಡ್ ಆಯಿಲ್ ಪ್ರೈಸಸ್ ಇದಕ್ಕೆ ಹೊಂದಾಣಿಕೆ ಇರ್ತದೆ ಆದರೆ ಈಗ ಏನಾಗಿದೆ ಜಿ ಟಿಗಿಂತ ಹೊರಗಿದೆ ಅದು ಜಿ ಎಸ್ ಟಿಗಿಂತ ಹೊರಗಿದೆ ಆದರೆ ಈಗ ಸೆಸ್ ಹಾಕಿ ಅದು ಜಾಸ್ತಿ ಮಾಡ್ತಾ ಇದ್ದಾರೆ ಇದು ಸೆಸ್ ಹಾಕ್ಲಿಕ್ಕೆ ಕಾರಣ ಅವರಿಗೆ ವಿತ್ತೀಯ ಒಂದು ಆದಾಯದ ಕೊರತೆ ಅನ್ನುವಂಥದ್ದು ಇಲ್ಲಿಂದ ಅವರು ಇದು ಮಾಡ್ತಾರೆ ಯಾಕಂದರೆ ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಅನ್ನುವಂಥದ್ದು ಪೆಟ್ರೋಲಿಯಂ ಮತ್ತು ಡೀಸೆಲ್ ಆದ್ದರಿಂದ ಇದು ಮುಂದಿನ ದಿನಗಳಲ್ಲಿ ಪ್ರೈಸಸ್ ಅನ್ನುವಂಥದ್ದು ಇಳಿಯುತ್ತದೆ ಈಗ ನೋಡಿ ಡೀಸೆಲ್ ಮತ್ತು ಪೆಟ್ರೋಲಿಯಂಗೆ ತುಂಬ ಡಿಫರೆನ್ಸ್ ಇತ್ತು ಈಗ ಅದು ಆ್ಯಕ್ಚುಲಿ ಈಕ್ವೇಟ್ ಆಗ್ತಾಯಿದೆ ಎರಡೂ ಸರಿ ಬರ್ತಾ ಇದೆ ಅದೇ ರೀತಿ ಎರಡೂ ಈ ಡೀಸೆಲ್ ಮತ್ತು ಪೆಟ್ರೋಲಿಯಂ ಪ್ರೈಸಸ್ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನಮ್ಮ ಇಕನಮಿ ಗ್ರೋತ್ ಆದ ಹಾಗೆ ಆ ಸೆಸ್ ಅನ್ನುವಂಥದ್ದು ಕಡಿಮೆ ಆಗ್ತದೆ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ನಮಗೆ ಈ ಪ್ರೈಸಸ್ ಅನ್ನುವಂಥದ್ದು ಬೆಲೆ ಕಡಿಮೆ ಆಗ್ತದೆ ಮತ್ತು ಅವರು ಪ್ರಶ್ನೆ ಒಂದು ಮತ್ತೊಂದು ಕೇಳಿದರು ಇದು ಕೋವಿಡ್ ನೈನ್ಟೀನ್ ಅನ್ನುವಂಥದ್ದು ಇದು ಯಾರಿಂದ ಸರಿ ಮಾಡಲಿಕ್ಕೆ ಆಗೋದಿಲ್ಲ ಅದು ಅವರು ಹೇಳಿದ್ದು ಸರಿ ಆದರೆ ಅದಕ್ಕೆ ಕರೆಕ್ಟ್ ವ್ಯವಸ್ಥಿತವಾಗಿ ಒಂದು ಕ್ರಮಗಳನ್ನು ನಮ್ಮ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ ನಮ್ಮ ಇಕಾನಮಿ ಅನ್ನುವಂಥದ್ದನ್ನು ಆರ್ಥಿಕ ಸಂಕಷ್ಟದ ನಡುವೆ ನಾ ಒಂದು ಲಾಕ್ ಡೌನ್ ಇರ್ಬೋದು ಅದರ ಬಗ್ಗೆ ಮಾರ್ಗಸೂಚಿಗಳನ್ನು ಅವರು ಹಾಕಿ ನಮ್ಮ ಇಕಾನಮಿಗಿಂತ ನಮಗೆ ಜನರ ಜೀವ ಮುಖ್ಯ ಅಂತ ಅನ್ನುವಂಥದ್ದನ್ನು ಹೇಳಿದ್ದಾರೆ ಮತ್ತೊಂದು ವೆಹಿಕಲ್ ಬಗ್ಗೆ ಹೇಳಿದರು ಹದಿನೈದು ವರ್ಷದ ವೆಹಿಕಲ್ ಅನ್ನುವಂಥದ್ದು ಇದು ಮಾಡಬೇಕು ಸ್ವಯಂ ಅವರು ಸರೆಂಡರ್ ಮಾಡಿದರೆ ಅವರಿಗೆ ಇನ್ಸೆಂಟಿವ್ ಏನು ಅಲ್ಲಿ ಇಟ್ಟಿದ್ದಾರೆ ಅರವತ್ತು ವರ್ಷ ಮೇಲ್ಪಟ್ಟವರು ರಾಜ್ಯಗಳು ಆದರೆ ನಾನು ಹದಿನೈದು ವರ್ಷ ನಂತರ ವೆಹಿಕಲ್ಸ್ ವಾಯು ಮಾಲಿನ್ಯ ಆಗ್ತದಲ್ಲ ಅವರು ಮಾಡಿದ್ದ ಸ್ಟೆಪ್ ಅನ್ನುವಂಥದ್ದು ಅದು ಕರೆಕ್ಟ್ ಅಲ್ಲ ಯಾಕಂದ್ರೆ ನಿಮಗೆ ಮಾಲಿನ್ಯ ತಡೆಗೆ ಒಂದು ಕ್ರಮವನ್ನು ತೆಗೆ ತೆಗೆದುಕೊಂಡಾಗಿ ಆಗ್ತದದು ಈಗ ನಿಮ್ಮ ಆರೋಗ್ಯವನ್ನು ನೀವು ಸರಿಯಾಗಿ ಇಟ್ಕೊಳ್ಬೇಕಾದ್ರೆ ನಿಮ್ಮ ಮಾಲಿ ಪರಿಸರ ಮಾಲಿನ್ಯ ಇರ್ಬೋದು ಯಾವುದೇ ಮಾಲಿನ್ಯ ಇರ್ಬೋದು ಅದನ್ನು ಕಡಿಮೆ ಮಾಡಬೇಕಲ್ಲ ಮತ್ತೆ ಅರವತ್ತು ವರ್ಷದ ಮೇಲ್ಪಟ್ಟವರು ರಾಜಕೀಯದಲ್ಲಿ ನಿವೃತ್ತಿ ತಗೊಳ್ಬೇಕು ಅಂತ ಏನು ಹೇಳಿದರು ಅದು ನಮ್ಮ ಸಂವಿಧಾನದಲ್ಲಿ ನಮಗೆ ಮಿನಿಮಮ್ ಏಜ್ ಫಾರ್ ಇಲೆಕ್ಷನ್ ಇದೆ ಮ್ಯಾಕ್ಸಿಮಮ್ ಏಜ್ ಅನ್ನುವಂಥದ್ದು ಸಂವಿಧಾನದಲ್ಲಿ ಕೊಡಲಿಲ್ಲ ಮಿನಿಮಮ್ ಏಜ್ ಇದೆ ಆದ್ದರಿಂದ ಅದು ಸಂವಿಧಾನವನ್ನು ನೀವು ಬದಲಾವಣೆ ಮಾಡಿದರೆ ಸಾಧ್ಯವಿದೆ ವಿನಃ ಅಥವಾ ಸ್ವಯಂ ಆಗಿ ಅವರು ರಿಟೈರ್ಮೆಂಟ್ ತಗೊಳ್ಬೇಕು ಒಲಂಟ್ರಿ ಅದರ್ವೈಸ್ ಈಗ ಅವರಿಗೆ ನಿರ್ಬಂಧ ಮಾಡಲಿಕ್ಕೆ ಯಾವುದೇ ಕಾನೂನು ಈಗಿನ ಪರಿಸ್ಥಿತಿಯಲ್ಲಿ ಇಲ್ಲ ಅವರು ಪಕ್ಷದವರು ಮಾಡ್ಕೊಳ್ಬೋದು ಈಗ ಮೋದಿ ಅವರು ಹೇಳ್ತಾರೆ ಸೆವೆಂಟಿ ಫೈವ್ ಇಯರ್ಸ್ ನಂತರ ಅವರಿಗೆ ಇದು ಕೊಡ್ಲಿಕ್ಕಿಲ್ಲ ಅದು ಪಕ್ಷದ ಆಂತರಿಕ ನಿಯಮ ಅದನ್ನು ನಾವು ಕಾನೂನು ಅಂತ ಹೇಳಲಿಕ್ಕೆ ಬರೋದಿಲ್ಲ ಅದು ಸ್ವಯಂ ಆಗಿ ಅವರೇ ನಿವೃತ್ತಿ ತಗೊಳ್ಬೇಕು ಕಾನೂನು ಪ್ರಕಾರ ಅವರು ನಿಲ್ಬಾರ್ದು ಅವರು ಇಲೆಕ್ಷನ್ ಕಂಟೆಸ್ಟ್ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ ನಾನು ಅವರ ಪ್ರಶ್ನೆ ಬರುವ ಮೊದಲು ನಾನು ನಿಮ್ಗೆ ಪ್ರಶ್ನೆ ಕೇಳಿದೆ ನಿರ್ಮಲಾ ಸೀತಾರಾಮ್ ಒಬ್ಬ ಮಹಿಳೆಯಾಗಿ ಅಡುಗೆ ಕೋಣೆಯಲ್ಲಿರುವಂಥ ಎಲ್ಲ ವಸ್ತುಗಳಿಗೂ ಕೂಡ ಸೆಸ್ಸನ್ನು ಹಾಕಿದ್ದಾರೆ ಅಂದರೆ ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದರೆ ಬೆಲೆ ಏರಿಕೆಯಾಗಿದೆ ಅದರಲ್ಲಿ ಎಲ್ಲ ತುಟ್ಟಿಯೇ ಆಗಿದೆ ವಿನಃ ಅದರಲ್ಲಿ ಯಾವುದು ಕೂಡ ಇಳಿಕೆ ಆಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಮಗೆ ಇನ್ಕ್ರೀಸ್ ಆದದ್ದು ಮದ್ಯಪ್ರಿಯರಿಗೆ ಮತ್ತೆ ಪೆಟ್ರೋಲ್ನ ಬಗ್ಗೆ ಈ ಮೂರು ಎಣ್ಣೆಗಳನ್ನ ಏರಿಸುವಂತದ್ದು ಅಗತ್ಯವಿತ್ತ ಅಂತ ಹೇಳಿ ಈ ಸಂದರ್ಭ ಅಲ್ಲ ನಾನು ಅದೇ ಹೇಳಿದಲ್ಲ ಈಗ ನೀವು ಹೇಳಿದ್ದು ಮೂರು ಎಣ್ಣೆಯಲ್ಲಿ ಒಂದು ಎಣ್ಣೆ ಪೆಟ್ರೋಲಿಯಂ ಮತ್ತು ಡೀಸೆಲ್ ಬಗ್ಗೆ ನಾನು ಹೇಳಿದ್ರಿ ಈಗ ಮತ್ತೊಂದು ನೀವು ಅಡುಗೆ ಅನಿಲ್ಲ ಅಂತ ಹೇಳಿದ್ರಿ ಅಡುಗೆ ಅನಿಲ್ ಅಲ್ಲ ಅಡುಗೆ ಎಣ್ಣೆ ಅಡುಗೆ ಎಣ್ಣೆ ಅಂದ್ರೆ ಸೀಮೆ ಎಣ್ಣೆ ನೀವು ಹೇಳುವ ಸೀಮೆ ಎಣ್ಣೆ ಅಂತಲ್ಲ ಪಾಮಲ್ ಯು ಇದು ಪಾಮ್ ಪ್ರಾಡಕ್ಟ್ಸ್ ಪಾಮ್ ಪ್ರಾಡಕ್ಟ್ಸ್ ಈಗ ಅವರು ಏನ್ ಮಾಡಿದ್ದಾರೆ ಅದು ಆಮದು ಮತ್ತು ರಫ್ತು ನೀತಿಯಲ್ಲಿ ಅವರು ಏನ್ ಮಾಡಿದ್ದಾರೆ ರಾ ಮೆಟೀರಿಯಲ್ಸ್ ಯಾವ್ದು ಇದೆ ಅದಕ್ಕೆ ಅವರು ಆಮದು ಕಡಿಮೆ ಮಾಡಿದ್ದಾರೆ ಅಗೇನ್ ಇದು ಆತ್ಮ ನಿರ್ಭರ ಭಾರತದ ಒಂದು ಭಾಗ ಎಲ್ಲಿ ನೀವು ಫುಲ್ ಪ್ರಿಂಟಿಶ್ ಪ್ರಾಡಕ್ಟ್ ನೀವು ಹೊರಗಿಂದ ತರ್ತೀರಿ ಈಗ ನಮ್ದು ಎಣ್ಣೆ ಇರಬಹುದು ಹೊರಗಿಂದ ತರ್ತೀರಿ ಅದಕ್ಕೆ ಆಮದು ಸುಂಕವನ್ನು ಜಾಸ್ತಿ ಮಾಡಿದ್ದಾರೆ ಯಾಕೆ ಅಂದ್ರೆ ಅದು ನಿರ್ಬಂಧ ಮಾಡುವಂತದ್ದು ರಾ ಗೆ ನೀವು ಹೊರಗಿಂದ ತಂದ್ರೆ ಅದಕ್ಕೆ ಆಮದು ಸುಂಕವನ್ನ ಕಡಿಮೆ ಮಾಡಿದ್ದಾರೆ ಅದು ಒಂದು ಆತ್ಮನಿರ್ಭಾರತದ ಭಾಗ ನೀವು ಮತ್ತೊಂದು ಇದ್ರ ಬಗ್ಗೆ ಹೇಳಿದ್ರಿ ಮತ್ತೊಂದು ಎಣ್ಣೆ ಸಂಜೆ ಹಾಕುವಂಥ ಸಂಜೆ ಹಾಕುವಂಥದ್ದು ಸಂಜೆ ಹಾಕುವಂಥ ಎಣ್ಣೆಗೆ ಆಕ್ಚುಲಿ ಅದು ಅಬಕಾರಿ ಅನ್ನುವಂಥದ್ದು ಸ್ಟೇಟ್ ಅಲ್ಲ ಅದು ಅದಕ್ಕೆ ಸೆಂಟ್ರಲ್ ಸಂಬಂಧ ಇಲ್ಲ ಅದು ಸ್ಟೇಟ್ ಅಲ್ಲಿ ಬರ್ತದೆ ಅದಕ್ಕೆ ಸಂಜೆ ಹಾಕುವ ಎಣ್ಣೆಗೆ ಇವತ್ತು ಬಜೆಟ್ ಅಲ್ಲಿ ಏನು ಇಲ್ಲ ಅದು ಅದು ಸ್ಟೇಟ್ ಇದು ಸ್ಟೇಟ್ ಕಂಟ್ರೋಲ್ ಅದು ಅದಕ್ಕೆ ಸೆಂಟ್ರಲ್ ಇವತ್ತು ಹಾಕಿಲ್ಲ ಅವರು ಅದು ಎಲ್ಲ ಅದು ಅಬಕಾರಿ ಅನ್ನುವಂಥದ್ದು ಸ್ಟೇಟಿಗೆ ಬರ್ತದೆ ರೆವಿನ್ಯೂ ಇದು ಸೆಂಟ್ರಲ್ಲಿ ಬರುವುದಿಲ್ಲ ಅದು ಸ್ಟೇಟ್ ಸರಿ ಈಗ ಇನ್ನೊಂದು ಇವತ್ತು ಟಿ ಮುಂದೆ ಯಾರಾದರೂ ಬಜೆಟ್ ನೋಡಲಿಕ್ಕೆ ಕೂತ್ಕೊಳ್ತಾರಾದರೆ ಅದು ಇನ್ಕಮ್ ಟ್ಯಾಕ್ಸ್ ಕಟ್ಟುವವರು ಅವರಿಗೆ ಯಾವ ರೀತಿಯ ಅನುಕೂಲತೆಗಳು ಅಥವಾ ಅನನುಕೂಲತೆಗಳು ಇವೆ ಯಾವ ರೀತಿ ಎಕ್ಸಮ್ಷನ್ ಇದೆ ಎಲ್ಲಿವರೆಗೆ ಫ್ರೀ ಬಿಡಲಾಗಿದೆ ಮತ್ತು ಯಾವ ಈಗ ಇನ್ಕಮ್ ಟ್ಯಾ ರಿಟರ್ನ್ ಫೈಲ್ ಏನಿದೆ ಅದು ಬಹಳ ಸರಳೀಕರಣವನ್ನು ಮಾಡಲಾಗಿದೆ ನಾವೇ ಖುದ್ದಾಗಿ ತಾವು ಮಾಡ್ಕೊಳ್ಬೋದು ಇದರಿಂದ ಸಿ ಎ ಅವರಿಗೆ ಸ್ವಲ್ಪ ಇಫೆಕ್ಟ್ ಇರ್ಬೋದು ಅವರಿಗೆ ಸ್ವಲ್ಪ ಬೆನಿಫಿಟ್ ಕಡಿಮೆ ಇರ್ಬೋದು ಒಟ್ಟಿನಲ್ಲಿ ಅಂದರೆ ಜನಸಾಮಾನ್ಯನು ತಾನು ಖುದ್ದಾಗಿ ತನ್ನ ಕಂಪ್ಯೂಟರ್ನಲ್ಲಿ ತನ್ನ ರಿಟರ್ನ್ ಫೈಲನ್ನು ಮಾಡ್ಬೋದು ಸರ್ ಈಗ ಇನ್ಕಮ್ ಟ್ಯಾಕ್ಸ್ನ ಬಗ್ಗೆ ಎಂದು ಪ್ರಾರಂಭ ಮಾಡ್ಬೋದು ಈಗ ಸಿ ಎ ಅವರಿಗೆ ಎಫೆಕ್ಟ್ ಆಗ್ತದೆ ಅಂತ ಬದಲಾವಣೆಯನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ ಈಗ ಬದಲಾವಣೆ ಅನ್ನುವಂಥದ್ದು ಅದು ನಿರಂತರ ಪ್ರಕ್ರಿಯೆ ಈಗ ಇವತ್ತು ಇನ್ಕಮ್ ಟ್ಯಾಕ್ಸ್ ಸ್ಯಾಕ್ಟ್ರಲ್ಲಿ ಹೆಚ್ಚಿನ ಬದಲಾವಣೆಯನ್ನು ಮಾಡಿಲ್ಲ ಈಗ ನಮ್ಮದು ಆದಾಯ ತೆರಿಗೆದಾರರು ಆರು ಪಾಯಿಂಟ್ ನಾಲ್ಕು ಎಂಟು ಕೋಟಿ ಅಂದರೆ ನೂರು ಮೂವತ್ತು ಕೋಟಿಯಲ್ಲಿ ಆರೂವರೆ ಕೋಟಿ ಅನ್ನುವಂಥದ್ದು ಆದಾಯ ತೆರಿಗೆದಾರರು ರಿಟರ್ನ್ ಫೈಲ್ ಮಾಡ್ತಾ ಇದ್ದಾರೆ ಇದು ಇನ್ಕ್ರೀಸಿಂಗ್ ಟ್ರೆಂಡ್ ಇದು ಯಾಕೆ ಇನ್ಕ್ರೀಸ್ ಆಗ್ತದೆ ಅಂದರೆ ನಮ್ಮದು ಜಿ ಎಸ್ ಟಿ ಈಗ ಎಲ್ಲದೂ ಟ್ರಾನ್ಸ್ಪರೆಂಟ್ ಸಿಸ್ಟಮ್ ಈಗ ಮೊದಲು ಏನ್ ಮಾಡ್ತಿದ್ರು ರಿಜಿಸ್ಟ್ರೇಷನ್ ಮಾಡಿದವರು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಆ ಫಿಗರ್ ಅನ್ನುವಂಥದ್ದು ಡಿಸ್ಪ್ಲೇ ಆಗ್ತಾ ಇರ್ಲಿಲ್ಲ ಈಗ ಜಿ ಎಸ್ ಟಿ ಏನ್ ಟರ್ನ್ ಓವರ್ ಡಿಕ್ಲೇರ್ ಮಾಡಿದೀರಿ ಅದೆಲ್ಲ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಫಾರ್ಮ್ ನಂಬರ್ ಟ್ವೆಂಟಿ ಸಿಕ್ಸ್ ಎಸ್ ಅಲ್ಲಿ ಡಿಸ್ಪ್ಲೇ ಆಗ್ತದೆ ಆದ್ರಿಂದ ನೀವು ಟ್ಯಾಕ್ಸ್ ಅವಾಯ್ಡೆನ್ಸ್ ಅನ್ನುವಂತ ಏನು ಮಾಡ್ಲಿಕ್ಕೆ ಬರುವುದಿಲ್ಲ ಅಂದ್ರೆ ಟ್ರಾನ್ಸ್ಪರೆನ್ಸಿ ಮತ್ತೆ ಎಲಿಮೆಂಟ್ ಆಫ್ ಡಿಸ್ಕ್ರಿಷನ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ ನಾವು ಏನು ಕೊಟ್ಟು ಮಾಡ್ಬೋದು ಅನ್ನುವಂಥದ್ದು ಈಗ ನಡೆಯುವುದಿಲ್ಲ ಮತ್ತೆ ಇದು ಆ್ಯಕ್ಚುಲಿ ಆದಾಯ ತೆರಿಗೆ ಕಾಯಿದೆ ಕಾಯ್ದೆ ನಮ್ಮದು ಇದ್ರ ಪ್ರಕಾರ ಈಗ ಮೊದಲು ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಲಿಕ್ಕೆ ಆಫೀಸಲ್ಲಿ ಬಂದಾಗ ಎಲ್ಲ ಹೆದರ್ಕೊಳ್ತಿದ್ರು ಅಲ್ಲಿ ಆ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ನೀವು ಒಂದು ಲಕ್ಷ ಟ್ಯಾಕ್ಸ್ ಕಟ್ಟಿದರೆ ಇಲ್ಲ ನೀವು ತಪ್ಪಾಗಿ ಕಟ್ಟಿದ್ದೀರಿ ನಿಮಗೆ ಎರಡು ಲಕ್ಷ ಟ್ಯಾಕ್ಸ್ ಬರ್ತದೆ ಟ್ಯಾಕ್ಸ್ ಅವಾಯ್ಡ್ ಮಾಡಿದ್ದೀರಿ ಅಂತ ಆದರೆ ಈಗ ಟ್ಯಾಕ್ಸ್ ಪೇರ್ ಚಾರ್ಟ್ ಅಂದರೆ ಇನ್ಕಮ್ ಟ್ಯಾಕ್ಸಲ್ಲಿ ನಮ್ಮ ಗವರ್ಮೆಂಟ್ ಏನು ಮಾಡಿದೆ ನೀವು ಟ್ಯಾಕ್ಸ್ ಆನೆಸ್ಟಾಗಿ ಪೇಮೆಂಟ್ ಮಾಡಿದರೆ ನಿಮಗೆ ಅವರು ಗೌರವ ಕೊಡ್ತಾರೆ ಈಗ ನಿಮಗೆ ಮೊದಲೆಲ್ಲ ಏನಂದರೆ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿದರೆ ಅವ್ರ ಹತ್ರ ಸಿಕ್ಕಿ ಹಾಕ್ಕೊಳ್ತೇವೆ ನಾವು ಅನ್ನುವಂಥ ಪರಿಸ್ಥಿತಿ ಈಗ ಇಲ್ಲ ಈಗ ನೀವು ಟ್ಯಾಕ್ಸ್ ರಿಟರ್ನ್ ನಿಮ್ಮ ಆ್ಯಕ್ಚುಯಲ್ ಇನ್ಕಮ್ ತೋರಿಸಿ ನೀವು ಫೈಲ್ ಮಾಡಿದರೆ ಇಮಿಡಿಯೇಟ್ಲಿ ಅಸೆಸ್ಮೆಂಟ್ ಫೇಸ್ಲೆಸ್ ಅಸೆಸ್ಮೆಂಟ್ ನಿಮಗೆ ಒನ್ ಫಾರ್ಟಿ ತ್ರೀ ಒನ್ ಆರ್ಡರ್ ಕೂಡಲೇ ಬರ್ತದೆ ಆದ್ದರಿಂದ ಇನ್ಕಮ್ ಟ್ಯಾಕ್ಸಿನ ಇವತ್ತಿನ ಬದಲಾವಣೆ ನೋಡೋದಾದರೆ ಬಜೆಟ್ನಲ್ಲಿ ಈಗ ಎಕ್ಸಿಸ್ಟಿಂಗ್ ಈಗಿನ ಕಾನೂನು ಪ್ರಕಾರ ನಮಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಆರ್ಥಿಕ ವರ್ಷಕ್ಕೆ ಇಪ್ಪತ್ತೊಂದು ಇಪ್ಪತ್ತೆರಡು ಅಸೆಸ್ಮೆಂಟ್ ಇಯರ್ ಹೌದು ಅಲ್ಲಿ ಎರಡು ಆಯ್ಕೆಗಳಿವೆ ಲಾಸ್ಟ್ ಇಯರ್ ಬಜೆಟಲ್ಲಿ ಎರಡು ಆಯ್ಕೆ ಕೊಟ್ಟರು ಅವರು ಒಂದು ಓಲ್ಡ್ ಸಿಸ್ಟಮ್ ಮತ್ತೊಂದು ಹೊಸ ಸಿಸ್ಟಮ್ ಓಲ್ಡ್ ಸಿಸ್ಟಮಲ್ಲಿ ಏನಾಗಿದೆ ನಿಮಗೆ ಅಪ್ ಟು ಫೈವ್ ಲ್ಯಾಕ್ಸ್ ನೀವು ಇನ್ಕಮ್ ಇದ್ದರೆ ನಿಮಗೆ ರಿಬೇಟ್ ಸಿಗ್ತದೆ ನೀವು ಟ್ಯಾಕ್ಸ್ ಕಟ್ಟೋದು ಬೇಡ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ರಿಬೇಟ್ ಸಿಗುತ್ತೆ ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಟು ಫೈವ್ ಲ್ಯಾಕ್ಸ್ ಫೈವ್ ಪರ್ಸೆಂಟ್ ಅಂದರೆ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಟ್ಯಾಕ್ಸ್ ನೀವು ಸಪೋಸ್ ಫೈವ್ ಲ್ಯಾಕ್ಸ್ ಒಳಗೆ ನಿಮಗೆ ಇನ್ಕಮ್ ಇದ್ದರೆ ಹನ್ನೆರಡುವರೆ ಸಾವಿರ ರೂಪಾಯಿ ರಿಬೇಟ್ ಸಿಗ್ತದೆ ಇದು ಓಲ್ಡ್ ಸ್ಕೀಮ್ ಹೇಳ್ತಾ ಇದ್ದೇನೆ ನಾನು ರಿಬೇಟ್ ಸಿಗ್ತದೆ ಐದು ಲಕ್ಷದ ಮೇಲೆ ಇಪ್ಪತ್ತು ಪರ್ಸೆಂಟ್ ಹತ್ತು ಲಕ್ಷದವರೆಗೆ ಹತ್ತು ಲಕ್ಷದ ಮೇಲೆ ಮೂವತ್ತು ಪರ್ಸೆಂಟ್ ಇದು ಟ್ಯಾಕ್ಸೇಷನ್ ಓಲ್ಡ್ ಸಿಸ್ಟಮ್ ಅಲ್ಲಿ ನೀವು ಡಿಡಕ್ಷನ್ ಎಲ್ಲ ಕ್ಲೇಮ್ ಮಾಡ್ಬೋದು ಚಾಪ್ಟರ್ ಸಿಕ್ಸ್ ಎ ನಿಮ್ಮ ಎಲ್ ಐ ಸಿ ಇರ್ಬೋದು ಹೌಸಿಂಗ್ ಲೋನ್ ಇರ್ಬೋದು ಎಲ್ಲವನ್ನು ಕ್ಲೇಮ್ ಮಾಡ್ಬೋದು ಓಲ್ಡ್ ಸಿಸ್ಟಮಲ್ಲಿ ಬಟ್ ಹೊಸ ಸಿಸ್ಟಮ್ ಅನ್ನುವಂಥದ್ದು ಲಾಸ್ಟ್ ಇಯರ್ ಇಂಟ್ರೊಡ್ಯೂಸ್ ಮಾಡಿದರು ಈಗ ಅದು ಅನ್ವಯ ಆಗ್ತದೆ ಈ ಆರ್ಥಿಕ ವರ್ಷಕ್ಕೆ ಅನ್ವಯ ಆಗ್ತದೆ ನೀವು ನಾಡ್ದು ಜುಲೈ ಒಳಗೆ ರಿಟರ್ನ್ ಫೈಲ್ ಮಾಡುವಾಗ ನೀವು ಹೊಸ ಸಿಸ್ಟಮ ಅಥವಾ ಓಡ್ ಸಿಸ್ಟಮ ಹಳೆ ಸಿಸ್ಟಮ್ ಅನ್ನುವಂಥದ್ದು ನೀವು ಆಯ್ಕೆ ಮಾಡಬೇಕು ಎರಡು ಆಯ್ಕೆ ಹೊಸ ಸಿಸ್ಟಮಲ್ಲಿ ಏನಾಗಿದೆ ಅಪ್ ಟು ಫೈವ್ ಲ್ಯಾಕ್ಸ್ವರೆಗೆ ಟ್ಯಾಕ್ಸ್ ಇಲ್ಲ ಐದರಿಂದ ಏಳುವರೆವರೆಗೆ ಹತ್ತು ಪರ್ಸೆಂಟ್ ಏಳುವರೆಯಿಂದ ಹತ್ತು ಲಕ್ಷಕ್ಕೆ ಹದಿನೈದು ಪರ್ಸೆಂಟ್ ಹತ್ತರಿಂದ ಹನ್ನೆರಡುವರೆಗೆ ಇಪ್ಪತ್ತು ಪರ್ಸೆಂಟ್ ಹನ್ನೆರಡೂವರೆಯಿಂದ ಹದಿನೈದಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಹದಿನೈದರ ಮೇಲೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸೇಷನ್ ಸಿಸ್ಟಮ್ ಇದೆ ಆದರೆ ಹೊಸ ಸಿಸ್ಟಮಲ್ಲಿ ನಿಮಗೆ ಯಾವುದೇ ಡಿಡಕ್ಷನ್ ಸಿಗುವುದಿಲ್ಲ ಇದು ಸಿಂಪ್ಲಿಫೈಡ್ ಲಾ ನೀವು ನಿಮ್ಗೆ ಹೌಸಿಂಗ್ ಲೋನ್ ಇರ್ಬೋದು ಏನೂ ಡಿಡಕ್ಷನ್ ಇಲ್ಲ ಆದ್ರಿಂದ ನಿಮ್ಮ ಇನ್ಕಮ್ ಅನ್ನುವಂಥದ್ದು ಜಾಸ್ತಿ ಇದ್ರೆ ಹತ್ತು ಲಕ್ಷ ಮೇಲೆ ಇದ್ರೆ ನಿಮಗೆ ಹೊಸ ಸಿಸ್ಟಮ್ ಅನ್ನುವಂಥದ್ದು ತುಂಬ ಒಂದು ಟ್ಯಾಕ್ಸ್ ಪ್ಲಾನಿಂಗ್ ಹೊಸ ಸಿಸ್ಟಮಲ್ಲಿ ನೀವು ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಟ್ಯಾಕ್ಸ್ ಅನ್ನುವಂಥದ್ದು ಕಡಿಮೆ ಬರ್ತದೆ ಓಲ್ಡ್ ಸಿಸ್ಟಮಲ್ಲಿ ಹತ್ತು ಲಕ್ಷಕ್ಕೆ ನಿಮಗೆ ಮೂವತ್ತು ಪರ್ಸೆಂಟ್ ಸ್ಟಾರ್ಟ್ ಆಗ್ತದೆ ಇದು ಈಗಿನ ಒಂದು ಸಿಸ್ಟಮ್ ಇವತ್ತು ಏನು ಮಾಡಿದ್ದಾರೆ ಸೀನಿಯರ್ ಸಿಟಿಸನ್ಸ್ ನಮ್ಮದು ಸ್ವಾತಂತ್ರ್ಯ ನಮಗೆ ಸಿಕ್ಕಿ ಈಗ ನೈನ್ಟೀನ್ ಫೋರ್ಟಿ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಟು ಸೆವೆಂಟಿ ಫೈವ್ ಇಯರ್ಸ್ ಕಂಪ್ಲೀಟೆಡ್ ಅದಕ್ಕೆ ಒಂದು ಸ್ಕೀಮ್ ಮಾಡಿದ್ದಾರೆ ರಿಲೀಫ್ ಟು ಸೀನಿಯರ್ ಸಿಟಿಸನ್ಸ್ ಎಪ್ಪತ್ತೈದು ವರ್ಷ ಆದವರಿಗೆ ಅವರಿಗೆ ಅವರ ಇನ್ಕಮ್ ಅವರದ್ದು ಇನ್ಕಮ್ ಪೆನ್ಷನ್ ಮತ್ತು ಬ್ಯಾಂಕಿನ ಆದ ಬಡ್ಡಿ ಮಾತ್ರ ಇದ್ರೆ ಅವರು ರಿಟರ್ನ್ ಫೈಲ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಇನ್ನು ರಿಟರ್ನ್ ಫೈಲ್ ಮಾಡೋ ಅವಶ್ಯಕತೆ ಅವರಿಗೆ ಬರುವುದಿಲ್ಲ ಮತ್ತೆ ಮೇಜರ್ ಚೇಂಜಸ್ ಅಂದರೆ ಅವರು ಅಡ್ಮಿನಿಸ್ಟ್ರೇಷನ್ ಚೇಂಜಸ್ ಮಾಡಿದ್ದಾರೆ ಮೊದಲು ನಮ್ಮದು ಟ್ಯಾಕ್ಸ್ ಆಡಿಟ್ ಸಿಸ್ಟಮ್ ಒಂದು ಕೋಟಿ ಮೇಲೆ ಇದ್ದವರು ಸಿ ಎ ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ಹೋಗಿ ಅವರು ಅದನ್ನು ಆಡಿಟ್ ಮಾಡಬೇಕಿತ್ತು ಅದು ಲಾಸ್ಟ್ ಇಯರ್ ಏನು ಮಾಡಿದರು ಒಂದು ಕೋಟಿ ಅನ್ನುವಂಥದ್ದನ್ನು ಐದು ಕೋಟಿಗೆ ನಿಲ್ಲಿಸಿದರು ಲಿಮಿಟ್ ಆ ಐದು ಕೋಟಿಯಲ್ಲಿ ಒಂದು ಕಂಡೀಷನ್ ಹಾಕಿದರು ಅವರು ಏನಂದರೆ ತೊಂಬತ್ತೈದು ಪರ್ಸೆಂಟ್ ನಿಮ್ಮದು ವ್ಯವಹಾರ ಡಿಜಿಟ್ ಡಿಜಿಟಲ್ ಅಂದರೆ ನೀವು ಥ್ರೂ ಬ್ಯಾಂಕಿಂದ ವ್ಯವಹಾರ ಮಾಡಬೇಕು ಫೈವ್ ಪರ್ಸೆಂಟ್ ಮಾತ್ರ ನೀವು ಕ್ಯಾಶಲ್ಲಿ ಮಾಡಿದರೆ ಐದು ಕೋಟಿ ತನಕ ನೀವು ಆಡಿಟ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಆ್ಯಕ್ಚುಯಲ್ ಇನ್ಕಮ್ ಎಷ್ಟಿದೆ ಆ್ಯಕ್ಚುಯಲ್ ಲಾಸ್ ಎಷ್ಟಿದೆ ಅದು ತೋರಿಸಿ ರಿಟರ್ನ್ ಫೈಲ್ ಮಾಡಿ ಈ ಐದು ಕೋಟಿಯನ್ನು ಈ ಅವರು ಹತ್ತು ಕೋಟಿಗೆ ಇದು ಮಾಡಿದರು ನೀವು ತೊಂಬತ್ತೈದು ಪರ್ಸೆಂಟ್ ವ್ಯವಹಾರವನ್ನು ನಿಮ್ಮ ಖರೀದಿ ಮತ್ತು ಮಾರಾಟ ಎರಡು ತೊಂಬತ್ತೈದು ಈಗ ಸಪೋಸ್ ನೀವು ಒಂದು ಹತ್ತು ಕೋಟಿ ವ್ಯವಹಾರ ಮಾಡ್ತೀರಿ ಒಂಬತ್ತುವರೆ ಲಕ್ಷ ನೀವು ಒಂಬತ್ತುವರೆ ಒಂಬತ್ತುವರೆ ಕೋಟಿ ಅನ್ನುವಂಥದ್ದನ್ನು ನೀವು ಬ್ಯಾಂಕಲ್ಲಿ ಡಿಸ್ಪ್ಲೇ ಮಾಡಿದರೆ ನಿಮ್ಮದು ಪರ್ಚೇಸ್ ಇರ್ಬೋದು ಸೇಲ್ಸ್ ಇರ್ಬೋದು ಎಲ್ಲ ನೀವು ಬ್ಯಾಂಕ್ ಥ್ರೂ ಮಾಡಿದರೆ ನಿಮಗೆ ಹತ್ತು ಕೋಟಿ ತನಕ ಅಡಿಟು ಇಲ್ಲ ನೀವು ನಿಮ್ಮ ಆ್ಯಕ್ಚುವಲ್ ಇನ್ಕಮ್ ಎಷ್ಟಿದೆ ಅಷ್ಟು ಡಿಕ್ಲೇರ್ ಮಾಡಿ ರಿಟರ್ನ್ ಫೈಲ್ ಮಾಡ್ಬೋದು ಅದಕ್ಕೆ ಫೋರ್ಟಿ ಫೋರ್ ಎ ಬಿ ಸೆಕ್ಷನ್ ಆಸ್ ಬಿನ್ ಎಮ್ಯಾಂಡೆಡ್ ಮತ್ತೊಂದು ಡಿವಿಡೆಂಡ್ ಇನ್ಕಮ್ ಲಾಸ್ಟ್ ಇಯರ್ ಬಜೆಟಲ್ಲಿ ಡಿವಿಡೆಂಡ್ ಟ್ಯಾಕ್ಸ್ ಅನ್ನುವಂಥದ್ದನ್ನು ಎಬೊಲಿಷ್ ಮಾಡಿದರು ಅವರು ಆ ಡಿವಿಡೆಂಡ್ ಟ್ಯಾಕ್ಸನ್ನು ಎಬೊಲಿಷ್ ಮಾಡಿ ಯಾರು ಡಿವಿಡೆಂಡ್ ತಗೊಳ್ತಾರೆ ಅವರು ಟ್ಯಾಕ್ಸ್ ಕಟ್ಟಬೇಕಂತ ಇತ್ತು ಈಗ ಏನು ಮಾಡಿದರು ಈಗ ಆ್ಯಕ್ಚುಲಿ ಡಿವಿಡೆಂಡ್ ಡಿಕ್ಲೇರ್ ಮಾಡ್ತಾರೆ ಬಟ್ ಡಿವಿಡೆಂಡ್ ಬರುವುದಿಲ್ಲ ಅದಕ್ಕೆ ಅಡ್ವಾನ್ಸ್ ಟ್ಯಾಕ್ಸ್ ಬರ್ತಿತ್ತು ಅಡ್ವಾನ್ಸ್ ಟ್ಯಾಕ್ಸ್ ಅನ್ನುವಂಥದ್ದು ನಾಲ್ಕು ಸ್ತರದಲ್ಲಿ ನಾವು ಕಟ್ಟಬೇಕು ಜೂನ್ ಹದಿನೈದಕ್ಕೆ ಮತ್ತು ಸೆಪ್ಟೆಂಬರ್ ಡಿಸೆಂಬರ್ ಮತ್ತು ಮಾರ್ಚ್ ಅದಕ್ಕೆ ಅವರು ಏನು ಮಾಡಿದರು ಈ ಸರ್ತಿ ಬಜೆಟಲ್ಲಿ ನೀವು ಡಿಕ್ಲರೇಷನ್ ಅಥವಾ ಪೇಮೆಂಟ್ ಆದರೆ ಮಾತ್ರ ನಿಮಗೆ ಅಡ್ವಾನ್ಸ್ ಟ್ಯಾಕ್ಸ್ ಬರ್ತದೆ ಈಗ ಸಪೋಸ್ ನೀವು ಸೆಪ್ಟೆಂಬರ್ನಂತ ಡಿಕ್ಲರೇಷನ್ ಮಾಡಿದರೆ ನಿಮಗೆ ಸೆಪ್ಟೆಂಬರ್ ಒಳಗೆ ಅಡ್ವಾನ್ಸ್ ಟ್ಯಾಕ್ಸ್ ಬರೋದಿಲ್ಲ ನೀವು ಡಿಸೆಂಬರ್ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಿದರೆ ಆಯಿತು ಮತ್ತು ಎನ್ ಆರ್ ಐಗೆ ಎನ್ ಆರ್ ಐಗೆ ಸ್ವಲ್ಪ ರೂಲ್ಸ್ ರಿಲ್ಯಾಕ್ಸ್ ಮಾಡಿದ್ದಾರೆ ಇದುವರೆಗೆ ಏನಾಗಿತ್ತಂದರೆ ಎನ್ ಆರ್ ಐ ಅವರು ಫಿಫ್ಟೀನ್ ಲ್ಯಾಕ್ಸ್ ಎಬೋವ್ ಅವ್ರದ್ದು ಇಂಡಿಯನ್ ಇನ್ಕಮ್ ಇದ್ದರೆ ಅವರು ಫಿಫ್ಟೀನ್ ಲ್ಯಾಕ್ಸ್ ಇಂಡಿಯನ್ ಇನ್ಕಮ್ ಇದ್ದರೆ ಅವರು ಆ ಇನ್ಕ ಇಲ್ಲಿ ಟ್ಯಾಕ್ಸ್ ಪೇಮೆಂಟ್ ಮಾಡಿ ದೇ ಹ್ಯಾವ್ ಟು ಫೈಲ್ ದ ರಿಟರ್ನ್ಸ್ ಎಸ್ ಅದನ್ನೀಗ ರಿಲ್ಯಾಕ್ಸ್ ಮಾಡಿದ್ದಾರೆ ಅವರು ಏನಂದರೆ ನೀವು ಟ್ಯಾಕ್ಸ್ ಕ್ರೆಡಿಟ್ ಅನ್ನುವಂಥದ್ದು ಬೇರೆ ದೇಶದಲ್ಲಿ ನಿಮಗೆ ಸಿಗುವುದಿಲ್ಲ ಆದರೆ ನೀವು ಅದನ್ನು ರಿಟರ್ನ್ ಇದು ಫೈಲ್ ಮಾಡೋದು ಬೇಡ ಅಂತ ಒಂದು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಮತ್ತು ಈ ಎನ್ ಆರ್ ಐಲಿ ಒನ್ ಪರ್ಸೆಂಟ್ ಕಂಪೆನಿ ಒನ್ ಪರ್ಸೆಂಟ್ ಕಂಪೆನಿ ಮೊದಲು ಎನ್ ಆರ್ ಐ ಅವರು ಅದು ಇದು ಮಾಡಲಿಕ್ಕಿಲ್ಲ ಇತ್ತು ಓನ್ಲಿ ಇಂಡಿಯನ್ ಒರಿಜಿನ್ ಅವರು ಮಾತ್ರ ಒನ್ ಪರ್ಸೆಂಟ್ ಓ ಪಿ ಸಿ ಅಂತ ಕರಿತೇವೆ ನಾವು ಓ ಪಿ ಸಿ ಈಗ ಓ ಪಿ ಸಿ ಅನ್ನುವಂಥದ್ದು ಅನಿವಾಸಿ ಭಾರತೀಯರು ಮಾ ಇಲ್ಲಿ ಬಂದು ಅದನ್ನು ಸ್ಟಾರ್ಟ್ ಮಾಡ್ಬೋದು ಮತ್ತು ಅವರು ರೆಸಿಡೆನ್ಷಿಯಲ್ ಸ್ಟೇಟಸ್ ಅನ್ನುವಂಥದ್ದು ನೂರ ಎಂಬತ್ತೆರಡು ದಿವಸದಿಂದ ನೂರಿಪ್ಪತ್ತು ದಿವಸಕ್ಕೆ ಇಳಿಸುವ ಮೂಲಕ ಅವರಿಗೆ ಒಂದು ಎನ್ ಆರ್ ಎ ಅವರಿಗೆ ಒಂದು ಒಳ್ಳೆಯ ಸ್ಕೀಮ್ ಮಾಡಿದ್ದಾರೆ ಮತ್ತೆ ಅವರಿಗೆ ಬೆನಿಫಿಟ್ ಇದೆ ಬೆನಿಫಿಟ್ ಇದೆ ಮತ್ತೆ ಈಗ ಇನ್ಕಮ್ ಟ್ಯಾಕ್ಸ್ ನಾವು ಸರ್ಚ್ ರೈಡ್ ಅಂತ ಕರಿತೇವೆ ಈಗ ನಾನು ಯಾಕೆ ಹೇಳ್ತೇನೆ ಅಂದರೆ ಈ ಅಡ್ಮಿನಿಸ್ಟ್ರೇಷನ್ ಅನ್ನುವಂಥದ್ದು ಟ್ಯಾಕ್ಸ್ ಟ್ರಾನ್ಸ್ಪರೆನ್ಸಿ ಇದು ಮಾಡ್ತಾ ಇದ್ದಾರೆ ಸರ್ಚ್ ಮಾಡಿದಾಗ ಏನಾಗ್ತದೆ ನೀವು ಆರು ತನಕ ಅವರು ಆ ಲೆಕ್ಕವನ್ನು ಅವರು ಓಪನ್ ಮಾಡ್ಬೋದಿತ್ತು ಈಗ ಆರು ವರ್ಷದಿಂದ ಅವರು ಮೂರು ಕಳಿಸಿದ್ದಾರೆ ಸೊ ನಿಮಗೆ ಮೂರು ವರ್ಷದ ಮೇಲೆ ಅವರು ಈಗ ಈ ವರ್ಷ ನಿಮ್ದು ಏನಾದರೂ ರೈಡ್ ಆದರೆ ಸರ್ಚ್ ಆದರೆ ನಿಮಗೆ ಮೂರು ವರ್ಷ ಮಾತ್ರ ನೀವು ಹಿಂದಿನ ಲೆಕ್ಕವನ್ನು ಅವರು ನೋಡ್ಬೋದು ಮೂರು ವರ್ಷಕ್ಕಿಂತ ಮುಂಚೆ ನೋಡ್ಲಿಕ್ಕೆ ಇಲ್ಲ ಆರು ವರ್ಷ ಇಲ್ಲ ಇಲ್ಲ ಮತ್ತೆ ನಿಮ್ದು ಏನಾದರೂ ನಿಮ್ದು ಅನ್ಡಿಸ್ಕ್ಲೋಸ್ಡ್ ಸೀರಿಯಸ್ ಕೇಸಸ್ ಅಂದರೆ ಐವತ್ತು ಲಕ್ಷಕ್ಕಿಂತ ಮೇಲೆ ನೀವೇನಾದರೂ ನಿಮ್ದು ಕನ್ಸಿಲ್ಮೆಂಟ್ ಇದ್ದರೆ ನಿಮ್ಮದು ಅದು ಹತ್ತು ವರ್ಷಕ್ಕೆ ಅವರು ಅದನ್ನು ಮೊದಲಿಂದ ಇತ್ತು ಈಗಲೂ ಇದೆ ಹತ್ತು ವರ್ಷಕ್ಕೆ ಅವರು ಅದನ್ನು ವೆರಿಫೈ ಮಾಡ್ಬೋದು ಹತ್ತು ವರ್ಷದ ಲೆಕ್ಕವನ್ನು ಪರಿಶೀಲಿಸಬೋದು ಅದು ಅವರ ಪ್ರಿನ್ಸಿಪಾಲ್ ಕಮಿಷನ್ ಆಫ್ ಇನ್ಕಮ್ ಟ್ಯಾಕ್ಸ್ ಅವರ ಅಪ್ರೂವಲಲ್ಲಿ ತಗೊಂಡು ಇದು ಮಾಡಿದ್ದಾರೆ ಮತ್ತೊಂದು ವಿವಾಶೇ ವಿಶ್ವಾಸ್ ವಿವಾಶ ವಿಶ್ವಾಸ್ ಅನ್ನುವಂಥದ್ದು ಎಲ್ಲಿ ಎಪೀಲ್ ನಾವು ಡಿಸ್ಪ್ಯೂಟ್ ಈಗ ಇನ್ಕಮ್ ಟ್ಯಾಕ್ಸ್ ಅಸೆಸ್ಮೆಂಟ್ ಆಗ್ತದೆ ಅದು ಡಿಸ್ಪ್ಯೂಟ್ ಆಗ್ತದೆ ಆ ಡಿಸ್ಪ್ಯೂಟ್ ವಿವಾಶೇ ವಿಶ್ವಾಸ್ ಸ್ಕೀಮನ್ನು ಅವರು ಜನವರಿ ಇತ್ತು ಇದನ್ನೀಗ ಫೆಬ್ರವರಿ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ ನಾನು ಈ ವಾಹಿನಿ ಮೂಲಕ ಎಲ್ಲರಿಗೂ ಮನವಿ ಮಾಡಿಕೊಳ್ಳೋದು ಇಷ್ಟೇ ಈ ಯುವ ಇಶ್ವಾಸ್ ಸ್ಕೀಮ್ ಅನ್ನುವಂಥದ್ದು ಒಂದು ಒಳ್ಳೆಯ ಕಾರ್ಯಕ್ರಮ ಇದರಲ್ಲಿ ಏನಾಗ್ತದೆ ಅಂದರೆ ನೀವು ಟ್ಯಾಕ್ಸ್ ಮಾತ್ರ ಕಟ್ಟಿ ನಿಮ್ಮ ಇಂಟ್ರೆಸ್ಟು ಪೆನಾಲ್ಟಿ ಎಲ್ಲ ನೀವು ವೇವರ್ ಆಗ್ತದೆ ಮತ್ತು ನಿಮ್ಮ ಪೆನಾಲ್ಟಿ ಇದ್ದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಪೆನಾಲ್ಟಿ ಕಟ್ಟಿ ಪೆನಾಲ್ಟಿ ಬಗ್ಗೆ ನೀವು ಎಪೀಲ್ ಹೋದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಇದು ಯಾಕೆ ಹೇಳ್ತೇನೆ ಅಂದರೆ ನೀವು ಎಪೀಲ್ ಹೋದರೆ ಈಗ ಇನ್ನು ನೆಕ್ಸ್ಟ್ ಪೇಸ್ಲೆಸ್ ಎಪೀಲ್ ಈಗ ಅವರು ಇವತ್ತು ಐ ಟಿ ಐ ಟಿ ಆಲ್ಸೋ ಪೇಸ್ಲೆಸ್ ಫೇಸ್ಲೆಸ್ ಅಪೀಲ್ ಮಾಡಿದ್ದಾರೆ ಫೇಸ್ಲೆಸ್ ಐ ಟಿ ಐ ಟಿ ಮಾಡಿದ್ದಾರೆ ಅಂದರೆ ಅಲ್ಲಿ ಏನಾಗ್ತದೆ ಈಗ ನಮಗೆ ಎಲ್ಲಿ ಫೇಸ್ ಟು ಫೇಸ್ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಅವರು ಐ ಟಿ ಐ ಟಿಯಲ್ಲಿ ಇವತ್ತು ಹೇಳಿದ್ದಾರೆ ಏನಾದರೂ ನಿಮಗೆ ಬೇಕಾದರೆ ಥ್ರೂ ವಿಡಿಯೋ ಕಾನ್ಫರೆನ್ಸಿಂಗ್ ನೀವು ಅಲ್ಲಿ ಕೋರ್ಟಲ್ಲಿ ಹೋಗಿ ಆರ್ಗ್ಯುಮೆಂಟ್ ಮಾಡುವಂಥ ಪ್ರಶ್ನೆ ಬರುವುದಿಲ್ಲ ಮತ್ತೆ ಅದೊಂದು ದೃಷ್ಟಿಯಲ್ಲಿ ದಬ್ಬಳಿಕೆ ಅಂತೇಳಿ ಅನಿಸ್ಕೊಳ್ಳೋದಿಲ್ಲ ಅಲ್ಲ ಅಲ್ಲ ದಬ್ಬಳಿಕೆಗಿಂತ ನಿಮ್ಗೆ ಡಿಸ್ಕ್ರಿಷನ್ ಅನ್ನಂಥದು ಹೋಗ್ತದಲ್ಲ ನಿಮ್ಮ ಟೈಮ್ ಟೈಮ್ ಉಳಿತದೆ ಟೈಮ್ ಉಳಿತದೆ ಡಿಸ್ಕಷನ್ ಹೋಗ್ತದೆ ಆದ್ದರಿಂದ ಇದೊಂದು ಒಳ್ಳೆ ಕಾರ್ಯಕ್ರಮ ಸರಿ ಈಗ ಸಮಯ ಆಗ್ತಾ ಬಂತು ಎಲ್ ಐ ಸಿ ಐ ಪಿ ಓ ಈ ವರ್ಷದಿಂದಲೇ ಜಾರಿ ಅಂತ ಹೇಳ್ತಾರೆ ಏನಿದ್ರ ಕ್ರಮ ಅಂದ್ರೆ ಅಲ್ಲ ಎಲ್ ಐ ಸಿ ಅಂತ ಹೇಳಿದ್ರೆ ನಮ್ಮ ಜಿಂದಗಿಗೆ ಸಾಥ್ ಬಿ ಜಿಂದಗಿಗೆ ಬಾತ್ ಬಿ ಅಂತ ಹೇಳಿ ಒಂದು ರೀತಿಯ ಆರೋಗ್ಯ ಕವಚ ಇದ್ದಾಗಿ ಇತ್ತು ಇದರಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಮೇಜರ್ ಈಗ ಎಲ್ ಐ ಸಿ ಅನ್ನುವಂಥದ್ದು ಅವರು ಐ ಪಿ ಒನ್ನು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅವರು ಪ್ರಕಟ ಮಾಡ್ತಾರೆ ಅಂತ ಹೇಳಿದ್ದಾರೆ ಇನ್ಕ್ರೀಸ್ ಮಾಡಿದ್ದಾರೆ ಯಾವುದು ಎಫ್ ಡಿ ಇನ್ವೆಸ್ಟ್ಮೆಂಟ್ ಮತ್ತು ಒಂದು ಪಾಯಿಂಟ್ ಏಳು ಲಕ್ಷ ಕೋಟಿ ಅವರು ಎಸ್ಟಿಮೇಟ್ ಮಾಡಿದ್ದಾರೆ ಎರಡು ಬ್ಯಾಂಕ್ ಮತ್ತೆ ಒಂದು ಸಾಮಾನ್ಯ ವಿಮಾ ಕಂಪೆನಿ ಷೇರು ಮಾರಾಟದಿಂದ ಅವರು ಒಂದು ಪಾಯಿಂಟ್ ಏಳು ಐದು ಲಕ್ಷ ಕೋಟಿ ಮರ್ಜು ಮಾಡುವ ಆಲೋಚನೆ ಇದೆ ಹೌದು ಈಗ ನಾನು ಹೇಳೋದು ಫಂಡ್ ಅಲ್ಲಿ ಒಂದು ಅವರು ರೆವಿನ್ಯೂ ಹೇಗೆ ಅವರಿಗೆ ಒಂದು ಟ್ಯಾಕ್ಸ್ ಜಿ ಎಸ್ ಟಿ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಮತ್ತೊಂದು ಡಿಸ್ ಇನ್ವೆಸ್ಟ್ಮೆಂಟ್ ಈ ಡಿಸ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ಪರ ವಿರೋಧ ಇದ್ದದ್ದೇ ಈಗ ನಾನು ಹೇಳ್ತೇನೆ ಈಗ ಏರ್ ಇಂಡಿಯಾ ಏರ್ ಇಂಡಿಯಾ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದಕ್ಕೆ ಎಷ್ಟು ಹಣವನ್ನು ಇವರು ಕೊಡಬೇಕು ಅದು ಸರ್ಕಾರಕ್ಕೆ ಒಂದು ಡೆಫಿಸಿಟ್ ನಲ್ಲಿ ಇದೆ ಅದು ಸರ್ಕಾರಕ್ಕೆ ಒಂದು ಲಾಸ್ ಅಲ್ಲ ಅದು ಪ್ರೈವೇಟೈಸ್ ಮಾಡಿದ್ರೆ ಅಷ್ಟು ಹಣವನ್ನು ಉಳಿದು ಉಳಿತದೆ ಆ ಉಳಿಕೆ ಹಣವನ್ನು ಅಭಿವೃದ್ಧಿಗೆ ವಿನಿಯೋಗಿಸಬಹುದಲ್ಲ ಈಗ ಮತ್ತೆ ಡಿಸ್ಇನ್ವೆಸ್ಟ್ಮೆಂಟ್ ಮಾಡುವುದರಿಂದ ನಿಮ್ಗೆ ಏನಾಗ್ತದೆ ಟೋಟಲ್ ನಿಮಗೆ ಎಲ್ಲವೂ ಪ್ರೈವೇಟೈಸೇಷನ್ ಮಾಡುತ್ತಾ ಹೋದ್ರೆ ಮತ್ತೆ ಸರ್ಕಾರಿ ಯಾಕೆ ಸರ್ ಈಗ ರೋಡ್ ಕೂಡ ಏರ್ಪೋರ್ಟ್ ಹೋಯ್ತು ರೈಲ್ವೆ ಗಳು ಹೋಯ್ತು ಎಲೆಕ್ಟ್ರಿಕ್ ಗಳು ಹೋಯಿತು ಅಲ್ಲ ಅವರು ಏನು ಹೇಳಿದಾರೆ ಅಂದ್ರೆ ಪ್ರೈವೇಟೈಸ್ ಮಾಡುವಾಗ ನಿಮ್ದು ಎಲಿಮೆಂಟ್ ಆಫ್ ಕಂಟ್ರೋಲ್ ಇದೆಯಲ್ಲ ಅದು ಆಕ್ಚುಲಿ ನಮ್ಮ ಈಗ ನೋಡಿ ಸೆವೆಂಟಿ ಫೋರ್ ಪರ್ಸೆಂಟ್ ರೈಸ್ ಮಾಡಿದ್ರು ಅದರಲ್ಲಿ ಹೇಳಿದ್ದಾರೆ ಫಿಫ್ಟಿ ಪರ್ಸೆಂಟ್ ಇಂಡಿಪೆಂಡೆಂಟ್ ಡೈರೆಕ್ಟರ್ ಮತ್ತೆ ನಿಮ್ದು ಕಂಟ್ರೋಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಟು ಬಿ ಇಂಡಿಯಾ ಎಲ್ಲ ಕಂಡೀಷನ್ ಹಾಕಿದ್ದಾರೆ ಈ ಪ್ರೈವೇಟೈಸ ಥ್ರೂ ಕಂಡೀಷನ್ ಫಾರಿನ್ ಅವರು ಬಂದು ಏನು ಮಾಡಲಿಕ್ಕಿಲ್ಲ ಆದ್ರಿಂದ ಇದು ಒಂದು ಅಭಿವೃದ್ಧಿ ಪರ ಅಭಿವೃದ್ಧಿ ದೃಷ್ಟಿಕೋನದಿಂದ ಈ ಡಿಸ್ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ತಪ್ಪಲ್ಲ ಈ ಸರ್ಕಾರ ಪ್ರಾಯೋಜಿತ ಸರ್ಕಾರ ಮೊದಲು ಒಂದು ಸರ್ಕಾರಿ ಪ್ರಾಯೋಜಿತ ಅಂತ ಇತ್ತು ಅದು ಸರ್ಕಾರಿ ಪ್ರಾಯೋಜಿತದಿಂದ ಈಗ ಏನಾಗ್ತದೆ ಖಾಸಗಿ ಮತ್ತೆ ಸರ್ಕಾರ ಇಲ್ಲ ಸೆಮಿ ಗವರ್ಮೆಂಟ್ ಅದು ಪಿಪಿಟಿ ಮಾಡೆಲ್ ಅಂತ ನಾವು ಕರಿ ಹೌದು ಆ ರೀತಿ ಬರ್ತಾ ಇದೆ ಇದು ಸರಿ ಒಟ್ಟಿನಲ್ಲಿ ಒಂದು ನಿಮಿಷ ಇದೆ ಒಟ್ಟಿನಲ್ಲಿ ಅಲ್ಲ ಅದ್ರ ಮೊದಲು ನನಗೆ ಒಂದು ನಿಮಿಷ ಇರೋದು ಸರ್ ಒಟ್ಟಿನಲ್ಲಿ ಈ ಬಜೆಟ್ ಟ್ವೆಂಟಿ ಟ್ವೆಂಟಿ ಒನ್ ಕೋವಿಡ್ ನಂತರ ಪ್ರಸ್ತುತಪಡಿಸಿದಂಥ ಪೇಪರ್ಲೆಸ್ ಬಜೆಟ್ ನೀವು ಮೊದಲು ಹೇಳಿದಿರಿ ಇದು ಜನಪರ ಅಂತ ಹೇಳಿ ಒಟ್ಟಿನಲ್ಲಿ ಈ ವಾಹಿನಿಯ ಮೂಲಕ ಜನರಿಗೆ ಈ ಬಜೆಟ್ ಸಂಕ್ಷಿಪ್ತ ರೂಪದಲ್ಲಿ ಎಷ್ಟು ಆಶಾದಾಯಕವಾಗಿ ಹೇಳೋ ಇದೆ ಅಂತ ಹೇಳಬಹುದಾ ಅಲ್ಲ ಈಗ ಆ್ಯಕ್ಚುಲಿ ಈ ಬಜೆಟ್ ಅನ್ನುವಂಥದ್ದು ಆರ್ಥಿಕ ಸಂಕಷ್ಟದಲ್ಲಿ ನಾವು ಒಂದು ಪ್ರೆಸೆಂಟ್ ಮಾಡಿದ ಬಜೆಟ್ ಈಗ ನಮಗೂ ಆರ್ಥಿಕ ಸಂಕಷ್ಟ ಸಂಕೀರ್ಣ ಸಂ ಎಲ್ಲರಿಗೂ ಒಂದು ರೀತಿ ಕಷ್ಟದ ಪರಿಸ್ಥಿತಿ ಇದೆ ಪರ್ಚೇಸಿಂಗ್ ಪವರ್ ಅನ್ನುವಂಥದ್ದು ಜನರ ಹತ್ರ ಇಲ್ಲ ಈಗ ಇದು ಟೋಟಲ್ ಈ ಬಜೆಟ್ ನಾನು ಕಮೆಂಟ್ ಮಾಡೋದಾದರೆ ಈ ಬಜೆಟಿಂದ ಮುಂದೆ ನಮ್ಮ ದೇಹ ಮತ್ತು ಪರಿಣಾಮ ನೋಡೋದಾದರೆ ಇದು ಬಜೆಟ್ ಒಂದು ಉತ್ತಮ ಆಶಾದಾಯಕ ಬಜೆಟ್ ಈ ಬಜೆಟ್ ಅನ್ನುವಂಥದ್ದು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದರೆ ಇಂಪ್ಲಿಮೆಂಟ್ ಆದರೆ ಇಂಪ್ಲಿಮೆಂಟ್ ಆಗಬೇಕು ಆಗಬೇಕು ಆದ್ರೆ ದೇಶದ ಅಭಿವೃದ್ಧಿ ನಮ್ಮ ಹನ್ನೊಂದು ಪರ್ಸೆಂಟ್ ಏನು ಗ್ರೋತ್ ಎಸ್ಟಿಮೇಟ್ ಮಾಡಿದ್ದಾರೆ ಮತ್ತು ಫೈವ್ ಟ್ರಿಲಿಯನ್ ಇಕಾನಮಿ ಅವರು ಏನು ಟೂ ತೌಸಂಡ್ ಟ್ವೆಂಟಿ ಫೈವ್ ಎಸ್ಟಿಮೇಟ್ ಮಾಡಿದ್ದಾರೆ ಇದು ಖಂಡಿತ ಸಾಧ್ಯ ಆಗ್ತದೆ ಮತ್ತು ನಮ್ಮ ವಿಶ್ವದಲ್ಲಿ ನಮ್ಮ ಭಾರತ ಅನ್ನುವಂಥದ್ದು ಇವತ್ತು ಏನು ದೊಡ್ಡಣ್ಣ ಅಂತ ಕರಿತೇವೆ ಭಾರತವೇ ಮುಂದೆ ದೊಡ್ಡಣ್ಣ ಆಗ್ತದೆ ಅಂತ ಹೇಳಲಿಕ್ಕೆ ನನಗೆ ಯಾವ ಸಂದೇಹವಿಲ್ಲ ಸರಿ ಸರಿ ಆತ್ಮೀಯ ವೀಕ್ಷಕರೇ ಇಷ್ಟೊಬ್ಬರಿಗೆ ಈ ವರ್ಷದ ಬಜೆಟ್ನ ಬಗ್ಗೆ ವಿಮರ್ಶೆಯನ್ನು ಮಾಡಲಿಕ್ಕೆ ನಮ್ಮೊಂದಿಗಿದ್ದವರು ಸಿ ಎ ಉಡುಪಿ ಬ್ರಾಂಚಿನ ಮಾಜಿ ಅಧ್ಯಕ್ಷರಾದಂಥ ಶ್ರೀ ನರಸಿಂಹ ನಾಯಕ್ ಸರ್ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಒಂದು ಅಭಿಪ್ರಾಯ ಮತ್ತು ತಮ್ಮ ಜ್ಞಾನದ ಭಂಡಾರವನ್ನು ನಮ್ಮ ವೀಕ್ಷಕರಿಗೆ ಮನದಟ್ಟಾಗಿ ಮಾಡಿಕೊಟ್ಟದಕ್ಕೆ ವಂದನೆಗಳನ್ನು ಸಲ್ಲಿಸಿದ್ದೇನೆ ಎರಡು ಸಾವಿರದ ಇಪ್ಪತ್ತಕ್ಕೆ ಅಬ್ದುಲ್ ಕಲಾಂ ರವರು ನಮ್ಮ ಭಾರತ ದೇಶ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಬೇಕು ಎಂಬುದಾಗಿ ಕನಸನ್ನು ಕಂಡಿದ್ದರು ಇವತ್ತು ನರಸಿಂಹನಾಯಕ್ ಅವರು ಹೇಳ್ತಾರೆ ಈ ಬಜೆಟನ್ನು ಇಂಪ್ಲಿಮೆಂಟ್ ಮಾಡಿದರೆ ಕಾರ್ಯಗತಕ್ಕೆ ತಂದರೆ ಖಂಡಿತವಾಗಿ ಒಂದು ದಿವಸ ನಮ್ಮ ಒಂದು ದಿವಸ ಯಾಕೆ ಕೆಲವೇ ವರ್ಷಗಳಲ್ಲಿ ಭಾರತ ದೊಡ್ಡಣ್ಣ ಆಗಲಿಕ್ಕೆ ಸಾಧ್ಯವಿದೆ ಈ ಮಾತಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇನೆ ನಿರಂತರವಾಗಿ ನೋಡ್ತಾ ಇರಿ ದೈ ಟು ಫೋರ್ ಸೆವೆನ್ ಧನ್ಯವಾದಗಳು